ನಮ್ಮ ದೇಶದ ಕಾನೂನು ಬಹುತೇಕ ಪ್ರಕರಣ ಅಂತ ಬಂದಾಗ, ವರದಕ್ಷಿಣೆ ಕಿರುಕುಳ ಅಂದಾಗ, ಅದರಲ್ಲಿ ಬಹುತೇಕರು ಕೋರ್ಟು ಕಚೇರಿ ಇವೆಲ್ಲ ಅಲ್ಲಿ ಹೋದು ಗಂಡಸರು ಅನ್ನೋದು ಸಹಜವಾದಂಥ ಮಾತು. ಈಗಲೂ ಇದೊಂದು ಪ್ರಕರಣದಲ್ಲಿ ಆ ವ್ಯಕ್ತಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಬಿಹಾರದ ಅತುಲ್ ಸುಭಾಷ್, ಉತ್ತರ ಪ್ರದೇಶದ ನಿಖಿತಾ ಸಿಂಗಾನಿಯಾ ಮದುವೆ ಆಗಿರ್ತಾರೆ, ಬೆಂಗಳೂರಲ್ಲಿ ಜೀವನ ಮಾಡ್ತಿರ್ತಾರೆ, ಇಬ್ಬರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಸ್. ಬದುಕು ಬಂಗಾರದಂಗೆ ಇರುತ್ತೆ, ಆದರೆ ಮದುವೆಯಾದ ಸ್ವಲ್ಪ ದಿನಗಳಲ್ಲೇ ಶುರುವಾದಂಥ ಸಂಘರ್ಷ ಇದೀಗ ಅತುಲ್ ಸುಭಾಷ್ ಅವರ ಜೀವನ ಅಂತ್ಯಕ್ಕೆ ಕಾರಣ ಆಗಿದೆ. ಅದಷ್ಟೇ ಆಗಿರೋದು ಯಾರಿಗೂ ಗೊತ್ತಾಗ್ತಿರಲಿಲ್ಲ. ನಾವೆಲ್ಲ ಕೂತ್ಕೊಂಡು ಕರ್ನಾಟಕದಲ್ಲಿ ಬಿಹಾರ ಮತ್ತು ಉತ್ತರ ಪ್ರದೇಶದ ಆ ದಂಪತಿ ಬಗ್ಗೆ ಚರ್ಚೆ ಮಾಡ್ತಿರಲಿಲ್ಲ. ಆದರೆ ಅತುಲ್ ಸುಭಾಷ್ ಈ ಒಂದು ಪ್ರಕರಣವನ್ನು ಸಾಯೋ ಮುಂಚಿತವಾಗಿ ವಿಡಿಯೋ ಮುಖೇನ ಸಂಪೂರ್ಣವಾಗಿ ಬಿಚ್ಚಿಟ್ಟಿದ್ದಾರೆ. ಇದು ದೇಶಾದ್ಯಂತ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ನಮ್ಮ ಮೂಲ ಭಾರತೀಯರೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ, ಏನಿದು ಕತೆ ಹಿಂಗೆ ಅಂತ. ಬಾಯಲ್ಲಿಟ್ಟರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. 26 ಪುಟಗಳ ಡೆತ್ ನೋಟನ್ನು ಬರೆದಿಟ್ಟು ಈ 4-5 ವರ್ಷದ ಏನು 2019 ಮದುವೆ ಆಗುವಂಥ ಅತುಲ್ ಸುಭಾಷ್ ಸರಿಯಾಗಿ 5 ವರ್ಷ 5.5 ವರ್ಷ ಇವತ್ತಿಗೆ ದಾಂಪತ್ಯ ಜೀವನ ಅಂತ್ಯ ಈಗಾಗಲೇ ಕೋರ್ಟಲ್ಲಿತ್ತಾಗಲೇ. ಒಟ್ಟು 9 ಪ್ರಕರಣಗಳು, 6 ಪ್ರಕರಣ ಕೆಳ ಹಂತದ ನ್ಯಾಯಾಲಯದಲ್ಲಿದ್ದರೆ, 3 ಪ್ರಕರಣ ಹೈಕೋರ್ಟಲ್ಲಿತ್ತು. ಬೆಂಗಳೂರಿಂದ ಉತ್ತರ ಪ್ರದೇಶಕ್ಕೆ ಈ ಕೇಸ್ಗಾಗಿ ಅಲ್ದು ಸಾಕಾದಂಥ ಅತುಲ್ ಸುಭಾಷ್ ಏನಿದು ಗಂಡಸರ ಕತೆ ಹಿಂಗೆ ಅನ್ನೋ ದಾಟಿಯಲ್ಲಿ ತನ್ನ ಜೀವನದ ನೋವನ್ನು ಹಂಚ್ಕೊಂಡಾಗ ಸೇಮ್ ಅದೇ ಕತೆ ತಾನೆ ಎಲ್ಲರ ಪ್ರಕರಣದಲ್ಲೂ. ಸೊ ಹಾಗಾಗಿ ಇದು ಸುಪ್ರೀಂ ಕೋರ್ಟ್ನಲ್ಲೂ ಎಲ್ಲ ದಿಸಲ್ಲೂ ಚರ್ಚೆ ಆಗಿಬಿಟ್ಟಿದೆ. ಮತ್ತೊಂದು ಸಲ ನಿಮ್ಗೆ ಹೇಳಿಬಿಡ್ತೀನಿ ಏನು ಪ್ರಕರಣ ಅನ್ನೋದನ್ನು. ಅತುಲ್ ಸುಭಾಷ್ ಅನ್ನೋ ವ್ಯಕ್ತಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾರೆ, ಮೂಲ ಬಿಹಾರದ ವ್ಯಕ್ತಿ. ಅವರ ಶ್ರೀಮತಿ ನಿಖಿತಾ ಸಿಂಗಾನಿಯಾ, ಅವರು ಉತ್ತರ ಪ್ರದೇಶದವರು. ಡಿವೋರ್ಸ್ ಪ್ರಕರಣ ಇದಷ್ಟೇ ಅಲ್ಲ, ವರದಕ್ಷಿಣೆ ಕಿರುಕುಳ ಹಾಗೆ ಹೀಗೆ ಒಂದಷ್ಟು ಪ್ರಕರಣಗಳು ಅತುಲ್ ಸುಭಾಷ್ಗೆ ಜೀವನ ಸಾಕು ಅನಿಸುತ್ತೆ. 4 ವರ್ಷದ ಮಗ ಈಗಾಗಲೇ 40,000 ಪರಿಹಾರವನ್ನು ಕೊಡ್ತಾ ಇರ್ತಾರೆ. ಇದ್ರ ಜೊತೆಗೆ 3 ಕೋಟಿ ಪರಿಹಾರ ಬೇಕು ಅಂತ ಆಕೆ ಕೇಳ್ತಾರೆ. ಜೊತೆಗೆ 30 ಲಕ್ಷ ಕೊಟ್ಟರೆ ಮಗನ ಮುಖ ತೋರಿಸ್ತೀನಿ ಅಂತ ಹೇಳ್ತಾರೆ. ಕೋರ್ಟಲ್ಲಾದಂಥ ಒಂದಷ್ಟು ಘಟನೆಗಳು ಮಾನಸಿಕವಾಗಿ ಜರ್ಜರಿತ ಆಗೋ ಥರ ಮಾಡುತ್ತೆ. ದೀರ್ಘ 26 ಪುಟಗಳು ಡೆತ್ ನೋಟ್, 1 ಪೇಜ್ 2 ಪೇಜ್ ಓಕೆ, 26 ಪುಟಗಳ ಡೆತ್ ನೋಟ್, ವಿಡಿಯೋ ಹೇಳಿಕೆ ಇದೆಲ್ಲವೂ ಕೂಡ ಇವತ್ತು ಹೌದು ಈ ಒಂದು ಕಾನೂನಲ್ಲಿನ ಬದಲಾವಣೆ ಆಗಬೇಕನ್ನೋ ಚರ್ಚೆ ಕಾರಣ ಆಗಿದೆ. ನನ್ನ ಜೊತೆ ಮಾತಾಡಲಿಕ್ಕೆ ಖ್ಯಾತ ವಕೀಲರಾದಂತಹ ರಾಜರಾಜೇಶ್ವರಿ ಅವರಿದ್ದಾರೆ. ಮೇಡಮ್, ಈ ಥರ ಪ್ರಕರಣಗಳನ್ನ ಬಹಳಷ್ಟು ಹ್ಯಾಂಡಲ್ ಮಾಡಿದ್ದಾರೆ, ಮಾಡ್ತಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ನಮಸ್ತೆ ಶಿವ ಅವರೇ. ನಮಸ್ಕಾರ. ಈ ಪ್ರಕರಣವನ್ನು ನೀವು ಸಂಪೂರ್ಣವಾಗಿ ತಿಳ್ಕೊಂಡಿರ್ತೀರಿ. ನೀವು ಇಂಥ 100+ ಪ್ರಕರಣಗಳ ಹ್ಯಾಂಡಲ್ ಮಾಡಿದಿರಿ. ಕರ್ನಾಟಕದ ಪ್ರತಿಷ್ಠಿತರ ಪ್ರಕರಣವನ್ನು ಕೂಡ, ದಾಂಪತ್ಯದ ಸಮಸ್ಯೆಗಳ ಪ್ರಕರಣವನ್ನು ಕೂಡ ಹ್ಯಾಂಡಲ್ ಮಾಡಿದಿರಿ. ಸೊ ಈ ಅತುಲ್ ಸುಭಾಷ್ ಅವ್ರ ಪ್ರಕರಣ ನೋಡಿದಾಗ ನಿಮ್ಗೆ ಏನನ್ಸ್ತು ಮೇಡಮ್? ಮೊದಲನೇದಾಗಿ ತುಂಬಾನೇ ಬೇಜಾರಾಗುತ್ತೆ. ಫಸ್ಟ್ ಆಫ್ ಆಲ್ ಅತುಲ್ ಸುಭಾಷ್ ಅವರ ಸೋಲಿಗೆ ನನ್ನ ಪ್ರೇಯರ್ಸ್. ಲೆಟ್ ಹಿಮ್ ರೆಸ್ಟ್ ಇನ್ ಪೀಸ್. ದೇವರು ಅವ್ರ ಫ್ಯಾಮಿಲಿಗೆ ಸ್ಟ್ರೆಂತ್ ಕೊಡಲಿ ಅಂತ ಫಸ್ಟ್ ನನ್ನ ಪ್ರೇಯರ್ ಮಾಡಿ ದೆನ್ ಐ ವಿಲ್ ಟಾಕ್ ಅಬೌಟ್ ದಿಸ್ ಅಬ್ಯೂಸ್ ಆಫ್ 498A. ಇತ್ತೀಚೆಗೆ ಅಬ್ಯೂಸ್ ಆಫ್ 498A ಬಂದು ತುಂಬಾನೇ ಮಾತುಕತೆ, ಡಿಬೇಟಬಲ್ ಸಬ್ಜೆಕ್ಟ್ ಮ್ಯಾಟರ್ ಆಗಿದೆ. ಯಾಕೆಂದ್ರೆ ಅದು ಅಷ್ಟು ಅಬ್ಯೂಸು ಮಿಸ್ಯೂಸು ಮಾಡ್ಕೊಳ್ತಾ ಇದ್ದಾರೆ. ಇವಾಗ ಆಕ್ಚುಲಿ ಜುನೈನ್ ಡೌರಿ ಹರಾಸ್ಮೆಂಟ್ ಕೇಸ್ ಇದ್ದಾಗ ಅದು ಕೇಸ್ ರಿಜಿಸ್ಟರ್ ಆಗಕ್ಕೆ ತುಂಬಾನೇ ಕಷ್ಟಪಡ್ತಾರೆ ಹೆಣ್ಮಕ್ಳು. ಅಲ್ಲಿ ಒಂದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಬೇಕು, ಪೊಲೀಸ್ ಇನ್ಫ್ಲೂಯೆನ್ಸ್ ಬೇಕು. ಸ್ವಲ್ಪ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಇದ್ರೆ ಮಾತ್ರ ಅದು FIR ರಿಜಿಸ್ಟರ್ ಆಗುತ್ತೆ. ಇಲ್ಲಂತಂದ್ರೆ ಹೆಣ್ಮಕ್ಳು ಸುಮ್ಮನೆ ಪೊಲೀಸ್ ಸ್ಟೇಷನ್ ಹೋದ್ರೆ ಅಲ್ಲಿ ರಿಜಿಸ್ಟರ್ ಆಗೋದಿಲ್ಲ. ಬಟ್ ಇದು ಪ್ರಭಾವ ಬಳಸಿ ಈ ಪ್ರಕರಣ ಅಡಿಯಲ್ಲಿ ದಾಖಲಾಗಿದೆ ಅಂತ ಹೇಳ್ತೀರಿ ಸೆಕ್ಷನ್ ಅಡಿಯಲ್ಲಿ? ಆಲ್ಮೋಸ್ಟ್ 99% ವಿಥೌಟ್ ಇನ್ಫ್ಲೂಯೆನ್ಸ್ ಯಾವುದೇ FIR ಎಲ್ಲೂ ರಿಜಿಸ್ಟರ್ ಆಗೋದೇ ಇಲ್ಲ. ನೀವು ಪೊಲೀಸ್ ಸ್ಟೇಷನ್ ಹೋಗ್ಬೇಕಂದ್ರೆ ಸಮ್ ಇನ್ಫ್ಲೂಯೆನ್ಸ್ ಇಟ್ಕೊಂಡು ಒಳಗಡೆ ಹೋದ್ರೆ ಸ್ವಲ್ಪ ರೆಸ್ಪೆಕ್ಟ್ ಇಂದ ಮಾತುಕತೆ ಆಗತ್ತೆ. ಇಲ್ಲ ಅಂತಂದ್ರೆ ಕೂಡಿಸ್ತಾರೆ, ಮಾತುಕತೆ ಸುಮ್ಮನೆ ಹೇಳಿ ಕಳ್ಸಿಕೊಡ್ತಾ ಇರ್ತಾರೆ.
ಹೆಣ್ಮಕ್ಳಿಗೂ ಎಷ್ಟು ಮಿಸ್ಯೂಸ್ ಆಗ್ತಿದೆಯೋ ಅಷ್ಟೇ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೂ ಕಷ್ಟ ಇದೆ. ಯಾವ್ದಾದ್ರು ಎಫ್ ಐ ಆರ್ ರಿಜಿಸ್ಟರ್ ಆಗಿರುತ್ತೋ ಆಲ್ಮೋಸ್ಟ್ ವಿತ್ ಇನ್ಫ್ಲೂಯೆನ್ಸ್ ನೇ ಆಗಿರುತ್ತೆ. ಅದು ಜುನೈನ್ ಏನಂತಂದ್ರೆ ಇವಾಗ 488 ಎ ಒಂದು ರಿಜಿಸ್ಟರ್ ಮಾಡ್ಬೇಕಂದ್ರೆ ಎಫ್ ಐ ಆರ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೊಟ್ಟಿದೆ ಏನಂದ್ರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ ತಕ್ಷಣ ಪೊಲೀಸ್ ಅವರು ಅರೆಸ್ಟ್ ಮಾಡಂಗಿಲ್ಲ. ದೇರ್ ಇಸ್ ಅ 2 months ಕೂಲಿಂಗ್ ಪೀರಿಯಡ್. ಓಕೆ, ಕಂಪ್ಲೇಂಟ್ ಆಗಲಿ ಕಂಪ್ಲೇಂಟ್ ಕೊಟ್ಟದ್ಮೇಲೆ ಆಗಲಿ ಇಲ್ಲ ರಿಜಿಸ್ಟರ್ ಆದ್ಮೇಲೆ 2 months ಇರುತ್ತೆ. ಸೊ ಪೊಲೀಸ್ ಅವರು ಏನ್ ಮಾಡ್ಬೇಕಂದ್ರೆ ಪ್ರೊಸೀಜರ್ ಅಲ್ಲಿ ಅವರು ನೋಟಿಸ್ ಕಳಿಸ್ಬೇಕಾಗಿರತ್ತೆ ಈ ಹುಡುಗನ ಹುಡುಗನ್ಗೆ ಯಾರ್ಯಾರು ಅಕ್ಯೂಸ್ ಮಾಡ್ತಾರೋ ಅಪ್ಪ ಅಮ್ಮ ಸಿಸ್ಟರ್ ಅವ್ರ ಹಸ್ಬೆಂಡು ಅವ್ರಿಗೆಲ್ಲಾನು ನೋಟಿಸು ಕಳಿಸ್ಬೇಕಾಗಿರತ್ತೆ. ನೋಟಿಸು ಕಳಿಸಿದ ಮೇಲೆ ಅವ್ರನ್ನ ಕರೆಸ್ಕೊಂತಾರೆ ಮಾತುಕತೆಗೆ, ಪ್ರಿಲಿಮಿನರಿ ಎಂಕ್ವೈರಿ ಕೌನ್ಸಿಲಿಂಗ್ ಮಾಡ್ತಾರೆ ಪ್ಯಾಚಪ್ಗೆ. ದೇರ್ ಆರ್ ವೆರಿ ಗುಡ್ ಆಫೀಸರ್ಸ್ ಡೂಯಿಂಗ್ ವೆರಿ ಬ್ರಿಲಿಯಂಟ್ ಜಾಬ್, ಅಷ್ಟೇ ಮಿಸ್ಯೂಸು ಆಗತ್ತಲ್ಲಿ. ಇಲ್ಲಿ ಏನಾಗತ್ತಂದ್ರೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇಂದ ಬರ್ತಾರಲ್ಲ ರಿಜಿಸ್ಟರ್ ಮಾಡ್ಕೊಂತಾರಲ್ಲ ಅಲ್ಲಿ ಅವ್ರು ಹೇಳ್ಬಿಟ್ಟಿರ್ತಾರೆ ಈ ತರ ನಾನು ಎಫ್ ಐ ಆರ್ ರಿಜಿಸ್ಟರ್ ಮಾಡಿಸ್ಕೊಡ್ತೀನಿ, ಇಷ್ಟು ಲ್ಯಾಕ್ಸ್ ಆಫ್ ಅಮೌಂಟ್ ನಿಮ್ಗೆ ಕೊಡಿಸ್ತೀನಿ, ಅದ್ರಲ್ಲಿ ನನಗೆ 20% ನೀವು ಕೊಡ್ಬೇಕಾಗಿರತ್ತೆ ಅಂತ. ಮೇಡಮ್ ಈ ತರ ಆಗತ್ತಾ? ಈ ತರ ಖಂಡಿತ ಆಗ್ತಾ ಇದೆ. ಇವಾಗ ಪೊಲೀಸ್ ಅವ್ರಿಗೆ ಅವ್ರ ಜುವೆಲ್ರಿ ಇರತ್ತೆ ಹುಡುಗನ ಮನೇಲಿ, ಆ ಜುವೆಲ್ರಿ ಕೊಡಿಸ್ಬೇಕಾದ್ರೂ ಸರ್ಟನ್ ಪರ್ಸೆಂಟೇಜ್ ಅವ್ರಿಗೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಸಿ ಲೆಟ್ ಮಿ ಮೇಕ್ ಸ್ಪೆಸಿಫಿಕ್, ನಾನು ಎಲ್ಲ ಪೊಲೀಸು ತಪ್ಪು ಅಂತ ಹೇಳ್ತಾ ಇಲ್ಲ, ಸರ್ಟನ್ ಕಂಪ್ಲೇನಬಲ್ ಕೇಸಸ್ ನಾನು ಹೇಳ್ತಾ ಇರೋದು. ಸೊ ನೀವು ಗೋಲ್ಡ್ ರಿಕವರಿ ಮಾಡಿಕೊಟ್ರು ಹುಡುಗಿಗೆ ಅಲ್ಲಿ ಪರ್ಸೆಂಟೇಜ್ ಹೋಗುತ್ತೆ. ಸೊ ಹುಡುಗಿಯರಿಗೆ ಸುಮ್ಮನೆ ಏನು ಸಿಗ್ತಾ ಇಲ್ಲ ಅಲ್ಲಿ. ವರದಕ್ಷಿಣೆ ಕಿರುಕುಳ ಪ್ರಕರಣ ಇವೆಲ್ಲ ದಾಖಲು ಮಾಡಿದಾಗ್ಲೂ ಕೂಡ ಅವ್ರಿಗೆ ನ್ಯಾಯ ಸಿಗುತ್ತೆ ಅಂತ ಏನಿಲ್ಲ. ವೆಂಜನ್ಸ್ ಸಿ ಮೋಸ್ಟ್ ಆಫ್ ದ ಮಿಸ್ಯೂಸ್ ಆಗೋಂತ 498 ಕೇಸ್ ಅಲ್ಲಿ ಅದು ವೆಂಜನ್ಸ್ ಇಂದ ರಿಜಿಸ್ಟರ್ ಆಗಿರುವಂತ ಕೇಸಸ್ ಇರ್ತವೆ. ಹುಡುಗಿರು ಕಷ್ಟ ಆಗಿದೆ ನನ್ಗೆ, ನನಗೆ ಟೈಮ್ ಇಸ್ ವ್ಯಾಲ್ಯೂಬಲ್, ಅವ್ರಿಗೆ ಕಷ್ಟ ಕೊಟ್ಟು ನಾನು ಬಾಳ್ಬೇಕು ಅಂತ ಏನಿಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಸ್ವಲ್ಪ ಒಂದು ಪಿಂಚ್ ಆಗ್ಬೇಕು ಈ ತರ ಪ್ರಾಬ್ಲಮ್. ಜುನೈನ್ ಕೇಸ್ ಅಲ್ಲಿ ನನಗೆ ಅರೆಸ್ಟ್ಮೆಂಟ್ ಮಾಡಿದೀರಾ ಅದು ನೀವು ತಪ್ಪು ಅಂತ ಅನ್ಕೋಬೇಕು ಅಂತ ಹೇಳಿ ಅವರು ಕೇಸು ಮುಂದೆ ವರ್ಸ್ತಾರೆ, ಟೈಮ್ ಲಿಮಿಟ್ ಇಟ್ಕೊಂತಾರೆ ಈ ತರ 1 year ಐ ವಿಲ್ ಕಾನ್ಸಂಟ್ರೇಟ್ ಆನ್ ದಿಸ್ ಪ್ರಾಬ್ಲಮ್ ಆಮೇಲೆ ಐ ಆಮ್ ಕಮಿಂಗ್ ಔಟ್ ಆಫ್ ಇಟ್ ಅಂತ. ಈ ವೆಂಜನ್ಸ್ ಇಟ್ಕೊಂಡು ಮಾಡ್ತಾರಲ್ಲ ಇದು ಇವಾಗ ಅತುಲ್ ಸುಭಾಷ್ ಅವ್ರದ್ದು ಮ್ಯಾಟರ್ ಇದೆಲ್ಲ, ಅದು ಪ್ಯೂರ್ಲಿ ವೆಂಜನ್ಸ್ ವೆಂಜನ್ಸ್ ಇಟ್ಕೊಂಡು ಮಾಡೋ ಅಂತ ಕೇಸ್. ಈ ಒಂದಷ್ಟು ಇನ್ಸಿಡೆಂಟ್ ಗಳನ್ನ ನೋಡ್ತಿದ್ರೆ ಅತುಲ್ ಸುಭಾಷ್ ಅವರ ಪ್ರಕರಣವನ್ನ ಉದ್ದೇಶಪೂರ್ವಕವಾಗಿಯೇ ಅವರ ಶ್ರೀಮತಿ ಅಂದ್ರೆ ನಿಖಿತಾ ಸಿಂಗಾನಿಯಾ ಫ್ಯಾಮಿಲಿ ಅವರು ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣುತ್ತೆ. ಹೆಣ್ಮಕ್ಳು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ಅಂತಂದ್ರೆ ದೇರ್ ಇನ್ ಅ ರಾಂಗ್ ಅಸಂಪ್ಷನ್ ಈ ಮಲ್ಟಿಪಲ್ ಕೇಸಸ್ ಹಾಕಿದ್ರೆ ಅವ್ರದ್ದು ಕೇಸು ಸ್ಟ್ರಾಂಗ್ ಆಗತ್ತೆ ಅಂತ. ನೋ, ಮಲ್ಟಿಪಲ್ ಕೇಸೇ ಅವ್ರಿಗೆ ಕೇಸು ವೀಕ್ ಆಗತ್ತೆ ಅದು ಅವ್ರಿಗೆ ಗೊತ್ತಾಗುತ್ತೆ. ನಾನು ನೋಡಿದೆ 9 ಪ್ರಕರಣ 6 ಕೆಳ ಹಂತದ ನ್ಯಾಯಾಲಯದಲ್ಲಿ 3 ಹೈಕೋರ್ಟ್ ಅಲ್ಲಿ, ಒಂದ್ ಕೇಸ್ಗೆ ಒದಾಡ್ಬಿಡ್ತೀವಿ ನಾವುಗಳೆಲ್ಲ. 9 ಕೇಸ್ ಹೆಂಗ್ ಫೇಸ್ ಮಾಡ್ಬೇಕಂತ ಒಂದ್ ತೊಗೊಂಡ್ರೆ ಒಂದ್ ಫ್ರೀ ತರ ಒಂಬತ್ತು ತರ. ಅದ್ ಏನಾಗತ್ತ ಅಂತಂದ್ರೆ ಮಿಸ್ಲೀಡ್ ಮಾಡ್ಬಿಟ್ಟಿರ್ತಾರೆ. ಇವಾಗ ಬರೋ ಕ್ಲೈಂಟ್ಸ್ ಗಳೆಲ್ಲ ಏನಂತಂದ್ರೆ ನಮ್ಮ ಹತ್ರ ಮಾತಾಡಕ್ ಮುಂಚೆನೆ ಗೂಗಲ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಗೂಗಲ್ ಆ ಗೂಗಲ್ ಅಲ್ಲಿ ಎಂತ ಎಂತ ಕೇಸಸ್ ನಾವು ಹಾಕ್ಬೋದು ಅಂತ ನೋಡ್ಕೊಂಡು ದೇ ಕಮ್ ವಿತ್ ಕ್ವಶನ್, ಇಸ್ ಒಂದು ಅಷ್ಟು ಕ್ವಶನ್ಸ್ ನ ಬರ್ಕೊಂಬರ್ತಾರೆ ಮೇಡಮ್. ಅವರು ಫ್ಯಾಕ್ಟ್ಸ್ ಹೇಳಕ್ ಮುಂಚೆ ಐ ಹ್ಯಾವ್ ಸೋ ಮಚ್ ಆಫ್ ಕ್ವಶನ್ಸ್ ಟು ಮೀ ಅಂತ ಹೇಳಿ ಒಂದೊಂದು ಈ ಕೇಸ್ ಹಾಕ್ಬೋದಾ, ಈ ಕೇಸ್ ಹಾಕ್ಬೋದಾ, ಈ ಕೇಸ್ ಹಾಕ್ಬೋದಾ ಅಂತ ಬರ್ತಾರೆ. ಓಕೆ, ಸೊ ಈ ಗೂಗಲ್ ಇಂದಾನೆ ಅರ್ಧ ಫ್ಯಾಮಿಲಿ ಹಾಳಾಗ್ತಾ ಇರೋದು ಅಂತ ಹೇಳ್ಬಹುದು. ಎಸ್, ಒಂದ್ ಮಾತಿ ಮಧ್ಯದಲ್ಲಿ ಬಳಸಕ್ ಇಷ್ಟಪಡ್ತೀನಿ.
ಮೊದ್ಲು ಯಾರೋ ಚಿಕ್ಕೋ ನೋಗ ಅವ್ರ ತಾತನ್ಗೆ ಯಾರ್ಕೊ ನಾನು ಸಾಯ್ಬೇಕು ಅಂದ್ರೆ ಮಕ್ಕಳ ಮೇಲೆ ಹೊಡೆದು ಏನ್ ಸಮಸ್ಯೆ ನಿಂದು ಅಂತ ಕೇಳ್ತಿದ್ರಿಲ್ಲ, ಕೂಲ ಕೇಳೋರು. ಈಗ ಸಾಯ್ಬೇಕು ಅಂದ್ರೆ ಯಾವ ರೀತಿ ನೆನಾಕೋಬೇಕು, ಹೆಂಗ್ ಸಾಯ್ಬೇಕು ಅಂತ ಸರ್ಚ್ ಮಾಡ್ತಾರೆ, ಅದಕ್ಕೆ ಆನ್ಸರ್ ಕೊಡುತ್ತೆ ಗೂಗಲ್. ನಾನು ನನ್ನ ಗಂಡಂಗೆ ವಿಚ್ಛೇದನ ಕೊಡಬೇಕು, ಹೆಂಡತಿಗೆ ವಿಚ್ಛೇದನ ಕೊಡಬೇಕು ಅಂತ ಮನೇಲಿ ಹೇಳಿದಾಗ ಅವರು ಉಗಿದು ಬುದ್ಧಿ ಹೇಳಿರ್ತಾರೆ ಸಮಸ್ಯೆ ಏನಪ್ಪಾ ಅಂತ ಕೇಳಿ. ಬಟ್ ನೀವು ಹೇಳಿದ ಗೂಗಲ್ ಸರ್ಚ್ ಮಾಡೋದು ಶಿವ ಅವರೇ, ಎಲ್ಲಾ ಕಂಪ್ಲೇನು ನಾವು ಅದನ್ನ ಅಂಡರ್ ಎಸ್ಟಿಮೇಟ್ ಮಾಡಂಗಿಲ್ಲ. ಓಕೆ, ಸಮ್ ಕಂಪ್ಲೇಂಟ್ಸ್ ಆರ್ ರಿಯಲ್ ಕಂಪ್ಲೇನಬಲ್. ಶೋರ್ ಶೋರ್, ಗ್ರಾವಿಟಿ ಇಸ್ ಟೂ ಮಚ್. ಇವಾಗ ಅದೇ ನಾನು ಪದೇ ಪದೇ ಎಲ್ಲಾ ಇಂಟರ್ವ್ಯೂಲು ಹೇಳೋದು, ತಾಯಿ ಪಾತ್ರ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಎ ಗರ್ಲ್ ಹಿಯರ್, ಆರ್ ಮದರ್ ಇನ್ ಲಾ ರೋಲ್ ಇಸ್ ಮೋರ್ ಇಂಪಾರ್ಟೆಂಟ್ ಹಿಯರ್. ಇವಾಗ ತಾಯಿ ಬಂದು ಈ ಹುಡುಗಿ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ, ಶಿ ಶುಡ್ ಅಸೆಸ್ ದಿಸ್ ಕಂಪ್ಲೇಂಟ್ ಇಸ್ ಕಂಪ್ಲೇನಬಲ್. ಈ ಚಿಕ್ಕ ಚಿಕ್ಕ ಸ್ಮಾಲ್ ಸ್ಮಾಲ್ ಕಂಪ್ಲೇಂಟ್ಸ್ ತಗೊಂಡ್ಬರೋದನ್ನ ಅವರು ಎನ್ಕರೇಜ್ ಮಾಡಬಾರ್ದು. ನೋಡು, ಸಂಸಾರ ಆದ್ರೆ ಹಿಂಗಿರುತ್ತೆ, ಯು ವಿಲ್ ಹ್ಯಾವ್ ಟು ಅಡ್ಜಸ್ಟ್. ನಾನು ಆಗ್ಲೇ ಹೇಳಿದೆ ಮೇಡಮ್, ಅತುಲ್ ಸುಭಾಷ್ ಅವರ ವಿಚಾರಕ್ಕೆ ಬಂದಾಗ, ಈ ತರದಿಂದ ವಿಚ್ಛೇದನ ಪಡ್ಕೊಂಡು ಸಾಕು ಸಹವಾಸ ಅಂತ ಬಿಟ್ಟಿರ್ಬೇಕು ಅಂತ ಇದ್ದಂಗೆ ಕಾಣಿದ್ರೆ ಒಂದೇ ಕೇಸು ವರದಕ್ಷಿಣೆ, ಲೈಕ್ ನಂಗೆ ಡಿವೋರ್ಸ್ ಬೇಕು, ಎರಡನೇದು ವರದಕ್ಷಿಣೆ, ಎರಡು ಪ್ರಕರಣ ಆಗಿರೋದು. ಆದ್ರೆ ಈತನಿಗೆ ಕಾಟ ಕೊಡಬೇಕು ಅಂತಾನೆ ಒಂಬತ್ತು ಪ್ರಕರಣ ಆಗ್ತಂಗ ಐತಿ. ಎಸ್, ಒಂದ್ಮೇಲೆ ಏನಾಗುತ್ತೆ, ಯಾಕೆ ಹಾಕ್ತಾರೆ ಅಂತಂದ್ರೆ ಈ ತರದ್ದು ಇದು ಒಂದು ಟ್ರಿಕ್. ದ ಮೋರ್ ಯು ಅರಾಸ್ ದ ಮ್ಯಾನ್, ಇಲ್ ಬಿ ಫೆಡ್ ಅಪ್. ಅವರು ಒಂದು ದೊಡ್ಡ ಅಮೌಂಟ್ ಪರ್ಮನೆಂಟ್ ಅಲಮೋನಿ ಕೊಡ್ತಾರೆ. ಓಕೆ, ಈ ಕಿರುಕುಳ ಕೊಡೋದೆ ದುಡ್ಡು ವಸೂಲಿ ಮಾಡೋದಕ್ಕೆ. ಇಟ್ ಇಸ್ ನಥಿಂಗ್ ಬಟ್ ಎ ಎಕ್ಸ್ಟಾರ್ಷನ್ ಮೆಕ್ಯಾನಿಸಮ್. ಬಿಫೋರ್ 98 ಇರ್ಬೋದು, ಇಟ್ ಇಸ್ ಮಲ್ಟಿಪಲ್ ಕೇಸಸ್ ಇರ್ಬೋದು. ಅವ್ರು ಮಾಡೋದೇ ಅವ್ರನ್ನ ಟೆರರೈಸ್ ಮಾಡಕ್ಕೆ, ಹುಡುಗರನ್ನ ಟೆರರೈಸ್ ಮಾಡಕ್ಕೆ. ಅಯ್ಯಪ್ಪ ನನಗೆ ಇವಾಗ ಏನಿದೆ ಅಂತಂದ್ರೆ, ಇವಾಗ ಇವರು ಐಟಿಯಲ್ ಕೆಲಸ ಮಾಡ್ತಾ ಇರ್ತಾರೆ, ವರ್ಕ್ ಪ್ರೆಷರ್ ಇದೆ, ಇವರು ಲೀವ್ ತಗೊಳಕ್ ಆಗಲ್ಲ. ಅಲ್ಲಿ ಅವ್ರು ಹಾಕೋದೇ ಕೇಸು ಎಲ್ಲ ಅಂತಂದ್ರೆ, ಅವರು ಎಲ್ಲಿ ವಾಸವಾಗಿರ್ತಾರೋ ಬಾಯ್ಸ್ ಅಲ್ಲಿ ಹಾಕೋದಿಲ್ಲ, ಹೋಗಿ ಬೇರೆ ಕಡೆ ಹೋಗಿ ಹಾಕ್ತಾರೆ. ಅಮ್ಮನ ಮನೆ ಉತ್ತರ ಪ್ರದೇಶ ಫಾರ್ ದ ರೀಸನ್ ಈ ಶುಡ್ ಸಫರ್. ಇಲ್ಲಿ ಮೇನ್ ಪಾಯಿಂಟ್, ಮೇನ್ ಮೆನ್ಸ್ಟ್ರಿಯಾ, ಮೇನ್ ಥಾಟ್ ಆಫ್ ಎ ವುಮನ್ ವಿಲ್ ಬಿ ಈ ಶುಡ್ ಸಫರ್. ಸೊ ಈ ಸಫರ್ ಮಾಡೋ ಟೈಮ್ ಅಲ್ಲಿ ಅವ್ರ ಏನಾಗ್ತಾರೆ, ಡಿಟ್ರೇಟ್ ಆಗ್ತಾ ಇರ್ತಾರೆ. ಇವರು ನೋಡಿ, ಇವಾಗ ಅತುಲ್ ಅವರು ಡಿಪ್ರೆಷನ್ಗೆ ಹೊರಟೋದು, ಮೆಂಟಲಿ ವೀಕ್ ಆದ್ರು. ಇನ್ನ ಸ್ವಲ್ಪ ಜನ ಏನ್ ಮಾಡ್ತಾರೆ, ದಿಸ್ ಇಸ್ ನಾಟ್ ಫಾರ್ ಮೀ ಅನ್ಬಿಟ್ಟು ಅರ್ನ್ ಮಾಡಿದ್ದು ಎಲ್ಲಾ ದುಡ್ಡು ಚೆಲ್ಬಿಟ್ಟು ಹೋಗ್ತಾರೆ. ಸಾಕು ಸಾಕು, ನನ್ಗೆ ನನ್ನ ಫ್ಯಾಮಿಲಿಗೆ ಪೀಸ್ ಆಫ್ ಮೈಂಡ್ ಬೇಕು ಅಂತ ಹೇಳಿ ಎಲ್ಲಾನು ಕೊಟ್ಟು ಹೋಗ್ತಾರೆ ಅಂತವರು ಇದಾರೆ. ಇನ್ನ ಸ್ವಲ್ಪ ಜನ ಏನಾದ್ರೂ ಆಗ್ಲಿ ನಾನು ಫೈಟ್ ಮಾಡ್ತೀನಿ ಅಂತ ಒಂದ್ ಪರ್ಸಿವರೆನ್ಸ್ ಅಲ್ಲಿ ಹೋಗ್ತಾರೆ. ಬಿಫೋರ್ ಐ ಫಾರ್ಗೆಟ್, ನಾನು ಏನ್ ಹೇಳೋದು ಅಂತಂದ್ರೆ, ಇವ್ರದೆಲ್ಲ ಒಂದು ಗ್ರೂಪ್ ಇದೆ. ಈ ಹುಡುಗರದು ಒಂದು ಗ್ರೂಪ್ ಇದೆ, 498A ORG ಅಂತ ಒಂದು ಗ್ರೂಪ್ ಇತ್ತು. ಆಮೇಲೆ ಸೇಫ್ ಫ್ಯಾಮಿಲಿ ಹಾರ್ಮೋನಿ ಅಂತ ಸುಮಾರು ಗ್ರೂಪ್ಗಳು ಬಂದಿದೆ. ನೋ ವಂಡರ್ ದೇ ಆರ್ ಡೂಯಿಂಗ್ ವೆರಿ ಗುಡ್ ಜಾಬ್. ಬಟ್ ಏನಾಗ್ತಿದೆ ಅಂತಂದ್ರೆ, ಇಲ್ಲಿ ಆಗ್ತಾ ಇರೋ ಪ್ರಾಬ್ಲಮ್ಮು ಅವ್ರಿಗೆ ಮೆಂಟಲ್ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗುತ್ತೆ. ಕೇಸ್ಗಳು ಪದೇ ಪದೇ ಹೋಗಿ ಬಂದು ಮಾಡ್ತಾ ಈ ಮಲ್ಟಿಪಲ್ ಕೇಸ್ ಆಗ್ತಾ ಇರ್ಬೇಕಾದ್ರೆ ಇವರು ಏನ್ ಮಾಡ್ತಾರೆ ಅಂದ್ರೆ, ಒಬ್ಬೊಬ್ಬರ ಹತ್ರ ಮಾತಾಡ್ಕೊಂಡು, ನನ್ ಕೇಸ್ ಹಿಂಗಾಯ್ತು, ನಿನ್ ಕೇಸ್ ಹಿಂಗಾಯ್ತು, ಗೂಗಲ್ ಮಾಡೋದು, ಗೂಗಲ್ ಅಲ್ಲಿ ಡಿಸ್ಕಷನ್ ಮಾಡೋದು. ಹುಡುಗಿರು ಎಷ್ಟು ಸ್ಮಾರ್ಟ್ ಅಂದ್ರೆ, ಅಲ್ಲೂ ಹೋಗಿ ನೋಡ್ತಾರೆ ಇವರೆಲ್ಲ ಏನೇನ್ ಪ್ಲಾನ್ ಮಾಡ್ತಾ ಇದಾರೆ ಅಂತ. ಅಲ್ಲೇ ಅವ್ರಿಗೆ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ, ನನ್ ಗಂಡ ಈ ತರ ಪ್ಲಾನ್ ಮಾಡ್ಕೊಂತಾ ಇದ್ದಾನೆ ಆ ಗ್ರೂಪ್ ಅಲ್ಲಿ ಮೇಡಮ್ ಅಂತ ಬರ್ತಾರೆ, ಹೇಳ್ತಾರೆ. ಆ ಪಬ್ಲಿಕ್ ಅಲ್ಲೇ ಇವ್ರುಗಳು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅವ್ರ ಡಿಫೆನ್ಸ್ ಎಲ್ಲ ಪಬ್ಲಿಕ್ ಡೊಮೇನ್ ಅಲ್ಲೇ ಇರುತ್ತೆ ಸಮ್ಟೈಮ್ಸ್. ಅಲ್ಲಿ ಮೇನ್ ಪ್ರಾಬ್ಲಮ್ ಏನಂತಂದ್ರೆ, ಇವ್ರಿಗೆ ಬೇಕಾಗಿದ್ದು ಮೆಂಟಲ್ ಹೆಲ್ತ್ ಸಪೋರ್ಟ್. ಈ ಅತುಲ್ ಸುಭಾಷ್ಗೆ ಮೆಂಟಲ್ ಹೆಲ್ತ್ ಸಪೋರ್ಟ್ ಬೇಕಾಗಿತ್ತು. ಇವರು ಒಂದು ಸೈಕ್ಯಾಟ್ರಿಸ್ಟೋ ಒಂದು ಸೈಕಾಲಜಿಸ್ಟೋ ಅವ್ರ ಹತ್ರ ಹೋಗಿ
ಈ ತರ ನಂಗೆ ಆಗ್ತಾ ಇದೆ ಡಿಪ್ರೆಷನ್, ಐ ಫೀಲ್ ಲೈಕ್ ಕಿಲಿಂಗ್ ಮೈಸೆಲ್ಫ್ ಅಂತಂದ್ರೆ, ಅವರು ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ ಇವಾಗಲ್ಲ ಟು ಪುಟ್ ಡೌನ್ ದ ಡಿಪ್ರೆಷನ್. ಈ ಒಂದು ವಿಷಯ ಅಂದ್ರೆ, ಇತ್ತ ಸರಿ ಸುಮಾರು 40 ಸಾರಿ ಹೋಗ್ ಬಂದಿರೋದು ಆ ಕಡೆಗೆ ಯುಪಿಗೆ. ಹೌದು, ಬ್ಯಾಂಗ್ಳೂರಿಂದ. ಇಲ್ಲ, ನಿಮ್ಗೆ ಗೊತ್ತು 120 ಸಲ. ಹ್ಮ್, ಅಲ್ವಾ? 120, ಹೌದು, 120 ಟೈಮ್ಸ್ ಹೋಗಿ ಬರೋದು. ಇವಾಗ ಏನಂತಂದ್ರೆ ಇವರೆಲ್ಲ ಫ್ಲೈಟ್ ಅಲ್ಲಿ ಹೋಗಿರ್ತಾರೆ, ಯಾಕಂದ್ರೆ ಐಟಿ ಅಲ್ಲಿ ಇರೋರು ಕೆನಾಟ್ ಇದು ಇಮ್ಯಾಜಿನ್ ಎಷ್ಟು ಸ್ಪೆಂಡ್ ಮಾಡಿರ್ತಾರೆ ದುಡ್ಡು. ಆಮೇಲೆ ನೆಮ್ಮದಿ, ಈಗ ಡಾಕ್ಟರ್ ಹತ್ರ ಹೋಗೋದಿಲ್ಲ, ಕೋರ್ಟ್ಗೆ ಹೋಗೋಕೆ ಟೈಮ್ ಇಲ್ಲ, ಡಾಕ್ಟರ್ ಹತ್ರ ಎಲ್ಲಿಂದ ಹೋಗ್ತಾರೆ ಇವರು. ಅಂಡ್ ಎರಡನೇ ವಿಷಯ, ಇಲ್ಲ ಇಲ್ಲ ಶಿವ, ಈ ತರ ಟೈಮ್ ಅಲ್ಲಿ, ಅದಕ್ಕೆ ನಾನು ಇವಾಗ ಪ್ರೊಪೊಗೇಟ್ ಮಾಡ್ತಾ ಇರೋದು, ದಯವಿಟ್ಟು ಈ ಸ್ವಲ್ಪ ಡಿಸ್ಟರ್ಬ್ ಆದ್ರೂ ದೇರ್ ಇಸ್ ನೋ ಹಾರ್ಮ್ ಇನ್ ಗೋಯಿಂಗ್ ಅಂಡ್ ಮೀಟಿಂಗ್ ಎ ಕೌನ್ಸಿಲಿಂಗ್, ಎ ಕ್ಲಿನಿಕ್ ಕೌನ್ಸಿಲಿಂಗ್ ತಗೊಳ್ಳೋದಲ್ಲಿ ಏನು ತಪ್ಪಿಲ್ಲ. ಯಾಕೆ ಗೊತ್ತಾ, ಇವಾಗ ಕೇಸು ನಾಳೆ ಇದೆ ಅಂತಂದ್ರೆ ಒಂದು ಎರಡು ದಿನ ಮುಂಚೆನೇ ಅದು ಟಿಗರ್ ಆಗುತ್ತೆ, ಹುಡುಗರಿಗಾಗ್ಲಿ ಹುಡುಗಿರ್ಗಾಗ್ಲಿ. ಎಷ್ಟು ಟಿಗರ್ ಆಗತ್ತಂದ್ರೆ ಒಂದೊಂದು ಹೆಜ್ಜೆ ಒಂದು 100 kg ಲಿಫ್ಟ್ ಮಾಡ್ಕೊಂಡು ನಡೆಯೋಂಗ್ ಆಗ್ಬಿಡುತ್ತೆ ಅವ್ರಿಗೆ. ಅಲ್ಲಿ ಹೋಗಿ ನಿಂತಾಗ ಒಂದು 1000 ಆಣಿ ಮೇಲೆ ನಿಂತಂಗ ಆಗತ್ತೆ ಅವ್ರಿಗೆ ಅಲ್ಲಿ ಕೋರ್ಟ್ ಅಲ್ಲಿ. ದ ಹಾರ್ಟ್ ವಿಲ್ ಬಿ ಶಿವರಿಂಗ್, ಎನರ್ಜಿ ಇರಲ್ಲ. ಅದೇ ಅದು ಮುಗಿಸ್ಕೊಂಡು ಬಂದ್ಮೇಲೆ ಎನರ್ಜಿ ಡ್ರೈನ್ ಆಗೋಗತ್ತೆ ಅವ್ರಿಗೆ. 2 days ಅದೇ ರಿಕಾಲ್ ಮಾಡ್ತಾ ಇರ್ತಾರೆ, ಹಿಂಗ ಆಗೋಯ್ತು, ಹಿಂಗ ಹೇಳಿದ್ರು. ಕೋರ್ಟ್ ಅಲ್ಲಿರೋ ಇನ್ಸಿಡೆಂಟ್ ಪದೇ ಪದೇ ಮೈಂಡ್ಗೆ ಬರ್ತಾ ಇರುತ್ತೆ. ನಾನು ಹಿಂಗ್ ಮಾಡ್ಬೋದಾಗಿತ್ತು, ನನ್ನ ಅಡ್ವೊಕೇಟ್ ಹಿಂಗ್ ಮಾಡ್ಬೋದಾಗಿತ್ತು, ನೆಕ್ಸ್ಟ್ ಏನೋ ಅಂತ ತಿರ್ಗಾ ಗ್ರೂಪ್ಗೆ ಹೋಗ್ತಾರೆ. ಸಿ, ಇವಾಗ ಕೇಸ್ ನಡಿಬೇಕಾದ್ರೆ ಕೇಸ್ ಎ ಲೈಫ್ ಅಂತ ಮಾಡ್ಕೊಂಬಾರ್ದು. ಇಟ್ ಈಸ್ ಅ ಪಾರ್ಟ್ ಆಫ್ ಅವರ್ ಲೈಫ್. ಒಂದೆರಡು ನಿಮಿಷ ಟೈಮ್ ಸಿಕ್ಕಿದ್ರು ತಿರ್ಗಾ ಈ ಗ್ರೂಪ್ಗೆ ಹೋಗು ಮಾತಾಡ. ನೀವು ಒಂದ್ ಹೇಳೋದು, ಈ ತರ ವರದಕ್ಷಿಣೆ ಕಿರುಕುಳ ಮತ್ತೆ ಡಿವೋರ್ಸ್ ಕೇಸ್ ಅಲ್ಲಿ ಬಹುತೇಕ ಯಾರು ಕೇಸ್ ಹಾಕ್ತವ್ರು, ಕೇಸ್ ಹಾಕ್ಸ್ಕೊಂಡವ್ರು ಲಾಯರ್ ಹತ್ರ ಹೋಗೋದ್ರ ಜೊತೆಗೆ ಡಾಕ್ಟರ್ ಹತ್ರ ಕೂಡ ಹೋಗೋದು ಒಳ್ಳೇದು ಅಂತ ಹೇಳ್ತೀರಿ? ಎಸ್, ಲೀಗಲ್ ಕೌನ್ಸಿಲಿಂಗ್ ಅಂತ ಒಂದ್ ಕಾನ್ಸೆಪ್ಟ್ ಇವಾಗ ಲೀಗಲ್ ಕೌನ್ಸಿಲಿಂಗ್ ಆಗ್ತಾ ಇದೆ. ಸೊ ಕೋರ್ಟ್ ಹೋಗಕ್ ಮುಂಚೆನು ದೇ ಗಿವ್ ಯು ಎ ಸಪೋರ್ಟ್ ಟು ಸಪೋರ್ಟ್ ಯುವರ್ ಮೆಂಟಲ್ ಸ್ಟ್ರೆಂತ್. ಅದು ಅದು ತುಂಬಾನೇ ಇವಾಗ ಅವಶ್ಯಕತೆ ಇದೆ ಕ್ಲೈಂಟ್ಸ್ಗಳಿಗೆ. ವೆರಿ ಅರ್ಲಿ ಏಜ್ ಅಲ್ಲಿ ಸಾಯ್ತಾ ಇದಾರೆ ಬಿಕಾಸ್ ಆಫ್ ದ ಟೆನ್ಷನ್ ಅಂಡ್ ಸ್ಟ್ರೆಸ್ಗೋಸ್ಕರ. ನೀವು ಇಷ್ಟೊಂದು ಈ ಪ್ರಕರಣ, ಅತುಲ್ ಸುಭಾಷ್, ಕರ್ನಾಟಕದಲ್ಲಿ ಈ ತರ ತುಂಬಾ ಪೀಕ್ ಹೋಗ್ತಾ ಇರ್ತಕ್ಕಂತ ಪ್ರಕರಣಗಳು ಇದೆಯಾ ಅಂತ? ಎಲ್ಲಾ ಕಡೆನೂ ಇದೆ. ಇದು ಅಬ್ಯೂಸ್ ಆಗ್ತಾನೆ ಇದೆ. ಇದು ನೋಟಬಲ್ ಒಂದು, ಸುಮಾರು ಈ ತರ ಆಗಿರಬಹುದು. ಇದು ಇವಾಗ ನೀವು ಸ್ಟಾಟಿಸ್ಟಿಕ್ಸ್ ತಗೊಂಡ್ರೆ ಆಸ್ ಪರ್ ದಿ ಸೇಫ್ ಫ್ಯಾಮಿಲಿ ಹಾರ್ಮೋನಿ ಅಂತ ಒಂದು ಗ್ರೂಪ್ ಅವರೇ ಕೊಟ್ಟಿರೋಂತ ಸ್ಟಾಟಿಸ್ಟಿಕ್ಸ್, 2019 ಅಲ್ಲಿ ಸೂಸೈಡ್ 1,18,000 ಆಗುತ್ತೆ. ಓಕೆ, ಅದರಲ್ಲಿ ಸರ್ಪ್ರೈಸಿಂಗ್ಲಿ 80,000 ಮೆನ್, 34,000 ವುಮೆನ್. ಸೊ ಮೆನ್ ಸೂಸೈಡಲ್ ಟೆಂಡೆನ್ಸಿ ರೇಸ್ ಆಗ್ತಾ ಇದೆ. 80,000 ಅಂದ್ರೆ 70% ಲೆಕ್ಕ ಹಾಕಿದ್ರೆ ಮೇಡಮ್, ನಾವು 70% ಗಂಡ ಮಕ್ಕಳೇ ಆತ್ಮಹತ್ಯೆ ಮಾಡ್ಕೋತಾ ಇದಾರೆ. ಎಸ್, ಜಾಸ್ತಿ ಆಗ್ತಾ ಇದೆ ತುಂಬಾ. ಇವಾಗ ನನ್ನ ಪ್ರಾಬ್ಲಮ್ ನಂದು ಅಂತ ಹುಡುಗಿರ್ಗೆ ಇರುತ್ತೆ. ಇವಾಗ ನನ್ ಮೇಲೆ ಕೇಸ್ ನಾನು ವಿಕ್ಟಿಮ್ ಆದ್ರೆ ನನ್ ಪ್ರಾಬ್ಲಮ್ ಅದು ಅಷ್ಟೇ. ಹುಡುಗರ್ಗೆ ಪ್ರಾಬ್ಲಮ್ ಈ ತರ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಏನಾದ್ರು ಆದ್ರೆ ಫುಲ್ ಫ್ಯಾಮಿಲಿ ಇಸ್ ಇನ್ವಾಲ್ವ್ ಅಲ್ಲ. ಮೇನ್ ಟಾರ್ಗೆಟ್ ಮಾಡೋದು ಅನ್ಮ್ಯಾರಿಡ್ ಸಿಸ್ಟರ್ಸ್, ಮ್ಯಾರಿಡ್ ಸಿಸ್ಟರ್ ಅವರ ಹಸ್ಬೆಂಡ್ಗಳು ಇಲ್ಲ ಬ್ರದರ್ ಇನ್ ಲಾಸ್, ಎಲ್ಲ ಫುಲ್ ಫ್ಯಾಮಿಲಿನೇ ಟಾರ್ಗೆಟ್ ಮಾಡಿದಾಗ ಮನೇಲಿ ಏನಾಗತ್ತೆ ಅಂದ್ರೆ ಒಂದು ವೆರಿ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗೋಗಿರುತ್ತೆ ಅವ್ರಿಗೆ. ಸಸ್ಟೇನ್ ಕೂಡ ಅದೇ ಆಗಿದೆ ಅತುಲ್ ಸುಭಾಷ್ ಫ್ಯಾಮಿಲಿ ಮೇಲೂ ಕೂಡ. ಎಸ್, ಈತನು ಕೂಡ ಅದನ್ನ ತಡ್ಕೊಳಕ್ ಆಗ್ಲಿಲ್ಲ. ಬಟ್ ಈಗ ಇವ್ರ ಮೇಲೆ BNS ಸೆಕ್ಷನ್ 108(3)(5) ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ ನಿಖಿತಾ ಸಿಂಗಾನಿಯಾ ಫ್ಯಾಮಿಲಿ ಮೇಲೆ. ಇದೇನು, ವಾಟ್ ನೆಕ್ಸ್ಟ್? ಈಗ ಹೌದು ಮುಗ್ದೋಯ್ತು, ಈಗ ಅತುಲ್ ಸುಭಾಷ್ ಇಲ್ಲ, ಈಗ ನಮ್ ಜೊತೆ ಇಲ್ಲ. ಇವಾಗ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸೊ ಇವಾಗ ಏನಾಗತ್ತಂದ್ರೆ ಎವ್ರಿ ಒನ್ ಹ್ಯಾಸ್ ಅ ರೈಟ್ ಟು ಫೈಲ್ ಕೇಸ್. ಓಕೆ,
ಕಾನೂನ್ ಮುಂದೆ ಯಾರಿಗೆ ಏನು ನಮ್ಗೆ ತಪ್ಪಂತ ಆಗಿದೆಯೋ, ಇಲ್ಲ ನಮ್ಗೆ ಲಾಸ್ ಅಂತ ಆಗಿದೆಯೋ, ನಮ್ಗೆ ಇಂಜುರಿ ಆಗಿದೆಯೋ, ಎವ್ರಿಬಡಿ ಹ್ಯಾಸ್ ಎ ರೈಟ್ ಟು ಫೈಲ್ ಎ ಕೇಸ್. ಅದು ತಪ್ಪಲ್ಲ. ಬಟ್ ಈ ಈ ಪ್ರಕರಣದಲ್ಲಿ ಇದೆಲ್ಲ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇರೋದ್ರಿಂದ ಪೊಲೀಸ್ ವಿಲ್ ಡೂ ದ ಇನ್ವೆಸ್ಟಿಗೇಷನ್ ಹೌ ಫಾರ್ ಈ ಇವರು ಹೇಳಿರೋ ವಿಡಿಯೋದಲ್ಲಿ, ಇನ್ಫ್ಯಾಕ್ಟ್ ವಿಡಿಯೋ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳಿರೋ ಟ್ರೂತ್ ಇರುತ್ತೆ, ಅದೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸಿ, ನೌ ವಿ ಶುಡ್ ಫಸ್ಟ್ ಆಫ್ ಆಲ್ ಲರ್ನ್ ದ ಡಿಫೆನ್ಸಿವ್ ಮೆಥಡ್. ಈ ಹುಡುಗರು ಡಿಫೆನ್ಸ್ ಮೆಥಡ್ ತುಂಬಾ ಅಗತ್ಯ ಇದೆ, ಏನ್ ಮಾಡ್ಬೋದು ಟು ಡಿಫೆಂಡ್ ದೆಮ್ಸೆಲ್ಫ್. ಇವಾಗ ಮದ್ವೆ ಹಾಕ್ತಾರೆ, ಇವಾಗ ಏನ್ ಪ್ರಾಬ್ಲಮ್ ಅಂದ್ರೆ ವಿಡಿಯೋ ಹಿಡಿಯೋದು, ಎಲ್ಲಾ ಕಡೆನೂ ವಿಡಿಯೋ ಹಿಡಿತಾರೆ, ಹುಡುಗಿರು ಹುಡುಗರು ವಿಡಿಯೋ ಹಿಡಿತಾರೆ. ಹುಡುಗಿರ್ಗೂ ಅಷ್ಟೇ ಹರಾಸ್ಮೆಂಟ್ ಮಾಡ್ತಾ ಇದಾರೆ. ಈ ಪ್ರೋಗ್ರಾಮ್ ನೀವು ಸಬ್ಜೆಕ್ಟ್ ಟು ಅಬ್ಯೂಸ್ ಆಫ್ 498A ಅಂತ ಹೇಳಿದಕ್ಕೆ ನಾನು ಬಾಯ್ಸ್ಗೆ ಏನೇನ್ ಮಾಡ್ಬೋದು, ಅವ್ರಿಗೆ ಹೆಂಗೆ ಸಪೋರ್ಟ್ ಕೊಡ್ಬೋದು ಅನ್ನೋದನ್ನ ನಾನು ಇವಾಗ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಒಂದೊಂದು ಪ್ರಕರಣದಲ್ಲಿ ಒಬ್ಬೊಬ್ರದ್ದು ಒಂದೊಂದು ವರ್ಷ ಇರುತ್ತೆ. ಈ ಪ್ರಕರಣದಲ್ಲಿ ನಮಗೆ ಆಸ್ ಓನ್ ಪರ್ಸೆಪ್ಷನ್, ಬಟ್ ನಾವು ಇಲ್ಲಿ ಅಬ್ಯೂಸ್ ಆಫ್ 498A ಮಾತಾಡ್ತಾ ಇರೋದ್ರಿಂದ ನಾವು ಹುಡುಗರಿಗೆ ಮಾತಾಡ್ತಾ ಇದೀವಿ. ಇಟ್ಸ್ ನಾಟ್ ದಟ್ ವಿ ಹ್ಯಾವ್ ಇಗ್ನೋರ್ಡ್ ಗರ್ಲ್ಸ್, ಲೆಟ್ ಅಸ್ ಬಿ ಸ್ಪೆಸಿಫಿಕ್ ಇಲ್ಲಿ. ಇವಾಗ ಡಿಫೆನ್ಸ್ ಮೆಥಡ್ ಏನಂತಂದ್ರೆ, ಫಸ್ಟ್ ಹುಡುಗಿ ಮನೆ ಬಿಟ್ಟು ಹೊರಗಡೆ ಹೋದ ಮೇಲೆ ಇಮಿಡಿಯೇಟ್ ಕಾಲ್ ತಗೊಂಬೇಕಾಗಿರೋದು ಹುಡುಗರು. ಏನ್ ಮಾಡ್ಬೇಕು ಹುಡುಗರು, ಏನ್ ಮಾಡ್ಬೇಕಂದ್ರೆ ಫಸ್ಟ್ ಯಾವುದೇ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಆದ್ರೆ ಫಸ್ಟ್ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ. ಫ್ರಮ್ ಎನಿ ಇದು ಒಂದಿನದಲ್ಲಿ ಪ್ರೊಸೆಸ್ ಆಗಿರಲ್ಲ, ಓಕೆ. ಈಚ್ ಡೇ ಒಂದೊಂದು ಜಗಳ ಆಗ್ತಾ ಇರುತ್ತೆ, ಓಕೆ. ಯು ಟ್ರೈ ಟು ಮೇಲ್ ಯುವರ್ ಫ್ರೆಂಡ್, ದಿಸ್ ಇಸ್ ವಾಟ್ ಹ್ಯಾಸ್ ಹ್ಯಾಪನ್ ಟುಡೇ, ಓಕೆ. ಅಲ್ಲಿ ನಿಮ್ಮ ಲೆಟರ್ ವಾಟ್ ಎವರ್ ಯು ಹ್ಯಾವ್ ಸೆಂಡ್ ದಟ್ ಬಿಕಮ್ಸ್ ಅನ್ ಎವಿಡೆನ್ಸ್, ಓಕೆನಾ. ಆಮೇಲೆ ನೀವು ನಿಮ್ಮ ಅಪ್ಪ ಅಮ್ಮನ್ಗೆ ಹೇಳಿ ಅದು ಆಗ್ಲಿಲ್ವಾ, ಪಂಚಾಯತಿ ಮಾಡಿ. ಲಾಸ್ಟ್ ರಿಸಾರ್ಟ್ ಶುಡ್ ಬಿ ದ ಲೀಗಲ್ ರಿಸಾರ್ಟ್. ಇವಾಗ ಲೀಗಲ್ ರಿಸಾರ್ಟ್ ಅಂತ ಬಂದಾಗ ದ ಮೂಮೆಂಟ್ ಅವಳು ಹೋಗಿದ ತಕ್ಷಣ ನೀವು ವೇಟ್ ಮಾಡ್ಬೇಕು, ತಕ್ಷಣ ಲೀಗಲ್ ಇದೆಲ್ಲ ಪ್ರೋಸೆಸ್ನ ಬೇಗ ಬೇಗ ಮುಗಿಸ್ಕೊಂಡು ಅಡ್ವೊಕೇಟ್ ಹತ್ರ ಬರಬೇಕು. ದ ಫಸ್ಟ್ ಡಿಫೆನ್ಸ್ ಮೆಥಡ್ ವುಡ್ ಬಿ ರೆಸ್ಟ್ರಿಕ್ಷನ್ ಆಫ್ ಕಾನ್ಜುಗಲ್ ರೈಟ್ ಹಾಕೋದು. ನಿಮ್ಗೆ ಗಂಡ ಹೆಂಡತಿ ಬೇಕೋ ಬೇಡವೋ ಟು ಡಿಫೆನ್ಸ್ ಯುವರ್ ಸೆಲ್ಫ್ ಫೈಲ್ ರೆಸ್ಟ್ರಿಕ್ಷನ್ ಆಫ್ ಕಾನ್ಜುಗಲ್ ರೈಟ್. ರೆಸ್ಟ್ರಿಕ್ಷನ್ ಆಫ್ ಕಾನ್ಜುಗಲ್ ರೈಟ್ ಅಂದ್ರೆ ನನ್ನ ಹೆಂಡತಿ ನನ್ನ ಜೊತೆ ಬಂದು ಬಾಳ್ಬೇಕು ಅಂತ ಒಂದು ಕೇಸ್ ಹಾಕೋದು. ಅದ ಹಾಕಿದ ತಕ್ಷಣ ಹುಡುಗಿ ಏನೇ ಹಾಕಿದ್ರು ಆಫ್ಟರ್ ಥಾಟ್ ಆಗತ್ತೆ. ಇವಾಗ ರೆಸ್ಟ್ರಿಕ್ಷನ್ ಆಫ್ ಕಾನ್ಜುಗಲ್ ರೈಟ್ ಹಾಕದ ಮೇಲೆ ಅವರು ಡೌರಿ ಕೇಸ್ ಹಾಕಿದ್ರೆ ಕೋರ್ಟ್ ಮುಂದೆ ಹೇಳ್ಬೋದು, ನನ್ಗೆ ಹೆಂಡತಿ ಬೇಕು ಅಂತ ನಾನು ಕೇಸ್ ಹಾಕಿದಕ್ಕೆ ಅವರು ಡೌರಿ ಕೇಸ್ ಹಾಕುದು ಆತರ. ಶಿವ ಅವರೇ, ಮದುವೆ ಟೈಮ್ ಅಲ್ಲೂ ನೌ ಇಟ್ ಇಸ್ ಅ ಟೈಮ್ ಫಾರ್ ಅವೇರ್ನೆಸ್ ದಟ್ ಮದುವೆ ಆದಾಗ ನೀವು ಸಪ್ತಪದಿ ಎಲ್ಲ ಮಾಡ್ತಿರೋ ಇಲ್ವೋ, ಇಟ್ ಸ್ವೇರಿಂಗ್ ಬಿಫೋರ್ ದ ಪೀಪಲ್, ಈ ತರ ನಾನು ಡೌರಿ ತಗೊಂಡಿಲ್ಲ, ಅವರು ನಾವು ಡೌರಿ ಕೊಟ್ಟಿಲ್ಲ ಅಂತ ಒಂದ್ ಮೈಕ್ ಅಲ್ಲಿ ಹೇಳ್ಸ್ಕೊಳ್ಬೇಕು. ಬೆಸ್ಟ್ ವಂಡರ್ಫುಲ್ ಸಜೆಷನ್. ಯಾಕೆಂದ್ರೆ ಡೌರಿ ಕೇಸ್ ಹಾಕ್ಬೇಕಾದ್ರೆ ಕೆಲವೊಂದು ಜಿನಿಯನ್ ರೀಸನ್ಸ್ ಇರೋ, ಹತ್ತಲ್ಲ ಒಂದೋ ಎರಡೋ, ಇನ್ನು ಎಂಟು ಕೊಟ್ಟದ್ ಒಂದಾದ್ರೆ ಏಳದ ಹತ್ತು ಅಂತ ಆಗಿರ್ತವೆ. ಹೌದು. ಸೊ ಏನ್ ಮಾಡ್ಬೇಕು ಅಂತಂದ್ರೆ ಸ್ವೇರಿಂಗ್ ಮಾಡಿಸ್ಬೇಕು ಹುಡುಗನ್ಗೆ, ಈ ತರ ನಾನು ತಗೊಂಡಿಲ್ಲ, ವರದಕ್ಷಿಣೆ ತಗೊಂಡಿಲ್ಲ, ವರದಕ್ಷಿಣೆ ತಗೊಂಡಿಲ್ಲ ಅಂತ. ಹುಡುಗಿ ಕಡೆಯಿಂದ ಎಸ್ ಅವ್ರು ಹೇಳೋದು ನಿಜ, ನಾವು ಕೊಟ್ಟಿಲ್ಲ. ಏನಿದ್ರು ಕಸ್ಟಮರಿಗೆ ಗಿಫ್ಟ್ಸ್, ಇವಾಗ ಎಲ್ಲ ಐಟಮು ಡೌರಿ ಅಂತ ಹೇಳಕ್ ಆಗಲ್ಲ. ನೀವು ಸಮಟೈಮ್ ಕಸ್ಟಮರಿ ಗಿಫ್ಟ್ಸ್ ಕೊಡ್ತೀವಲ್ಲ, ಅದು ಎಲ್ಲ ಡೌರಿ ಆಗಲ್ಲ. ಸೊ ವಾಟ್ ಎವರ್ ದ ಗಿಫ್ಟ್ಸ್ ಗಿವನ್ ಟು ಈಚ್ ಅದರ್, ಇಟ್ಸ್ ಅ ಕಸ್ಟಮರ್ ಗಿಫ್ಟ್. ಆಮೇಲೆ ನೀವು ಏನೇನು ಕಸ್ಟಮರಿ ಗಿಫ್ಟ್ ಇದೆಯೋ ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ. ಇವಾಗ ಹುಡುಗನ ಕಡೆಯಿಂದ ನಾನೇನೇನು ಲಿಸ್ಟ್ ನಾನೇನು ರಿಸೀವ್ ಮಾಡ್ಕೊಂಡಿದ್ದೀನಿ ಗಿಫ್ಟ್ಸ್, ಕಸ್ಟಮರ್ ಗಿಫ್ಟ್ಸ್,
ಅಲ್ಲ ಅವಂಗಿತ್ತು. ಅದರ್ ಬಂದವರು ಹೋಗಿರೋರ್ದು ಗಿಫ್ಟ್ಸ್ ಇರತ್ತಲ್ಲ ಅದೆಲ್ಲ ಆಸ್ ಪರ್ ದಿ ರೂಲ್ಸ್ ಪ್ರೊಟೆಕ್ಷನ್ ಆಫ್ ಡೌರಿ ಆಕ್ಟ್ ಪ್ರಕಾರ ರೂಲ್ಸ್ ಪ್ರಕಾರ ಇಟ್ ಈಸ್ ಮ್ಯಾಂಡೇಟರಿ ಬೋತ್ ದ ಸ್ಪೌಸಸ್ ಶುಡ್ ಮೇಂಟೈನ್ ಅ ಲಿಸ್ಟ್ ಆಫ್ ಗಿಫ್ಟ್ಸ್. ಬಟ್ ಇದು ಬಹುತೇಕರ್ ಗೊತ್ತಿಲ್ಲ, ಬಹುತೇಕರ್ ಅನ್ನೋಕ್ಕಿಂತ ನಾನು ಒಬ್ಬ ಸಂಸಾರ ಹಸ್ತಾಗ ನನಗೆ ಗೊತ್ತಿಲ್ಲ ಇದು. ಹೌದು, ಗಿಫ್ಟ್ ಈ ಪ್ರಕರಣದಿಂದ ಸೈನ್ ಮಾಡಿಸಿ, ಇಬ್ರು ಸೈನ್ ಮಾಡಿ, ವಿಟ್ನೆಸ್ಗಳು ಸೈನ್ ಮಾಡಿಸಿ, ಇಬ್ರು ಸೇಫ್ ಆಗಿ ಇಟ್ಕೊಳ್ಳಿ. ಯಾವತ್ತೇನೋ ಗೊತ್ತಿಲ್ಲ, ಯಾವತ್ತು ಏನಂತ ಗೊತ್ತಾಗತ್ತೆ. ನೀವು ಏನೇನು ಹುಡುಗಿ ಕೊಡಿಸ್ತಿರೋ ಆ ಬಿಲ್ಲು ನೀವು ಮೇಂಟೈನ್ ಮಾಡಿ, ಹುಡುಗಿರು ಏನೇನು ಕೊಡ್ತಾರೋ ಅವ್ರಿಗೆ ಅದೆಲ್ಲ ಮೇಂಟೈನ್ ಮಾಡಿ. ಓಕೆ, ಸೊ ಆದಷ್ಟು ನನಗೊಂದು ಪ್ರಶ್ನೆ ಮೇಡಮ್. ಇಬ್ಬರು ಗಂಡು ಮತ್ತೆ ಹೆಣ್ಣು ಮನೆಯವ್ರು ಮನೆಯವರು ನೋಡಿದ್ರು ಇಲ್ಲ ಅವರೇ ನೋಡ್ಕೊಂಡ್ರು ಮದ್ವೆ ಆಗೋದಿಲ್ಲ ಆ ನಂಬಿಕೆ ಮೇಲೆ, ಎಸ್ ನಾಳೆಗೇನೋ ಎತ್ತೋ ಗ್ಯಾರಂಟಿ ಇದ್ದಾಗ ಇವೆಲ್ಲ ಬರ್ಕೊಂಡು ಲೆಕ್ಕ ಹಾಕೊಂಡು ಕುತ್ಕೊಂಡು ರೆಸಿಪ್ಟ್ ಎತ್ತಿಟ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಬಟ್ ಮೊದಲು 20 ಇಯರ್ಸ್ ಬ್ಯಾಕ್ ಅಂದರೆ 2000 ಇಸ್ವಿವರೆಗೆ ಮದುವೆಗಳಲ್ಲಿ ಈ ಡಿವೋರ್ಸ್ ಪ್ರಕರಣಗಳು ಇವೆಲ್ಲ ತೀರಾ ಕಡಿಮೆ. ಬಟ್ ರೇಷಿಯೋ ಎಷ್ಟಿದೆ ಮೇಡಮ್ ಅವತ್ತಕ್ಕೂ ಮತ್ತು ಇವತ್ತಿಗೂ, ವರದಕ್ಷಿಣೆ ಕಿರುಕುಳ ಪ್ರಕರಣ ಮತ್ತು ಡಿವೋರ್ಸ್ ಪ್ರಕರಣಗಳು ಅಂಕಿ ಸಂಖ್ಯೆಗಳು ಎಷ್ಟಿದೆ ಅಂತ ಒಂದು ಅಂದಾಜು? ಸ್ಟ್ಯಾಟಿಸ್ಟಿಕ್ಸು ಇವಾಗ ನನಗೆ ಏರಿಕೆ ಆಗಿದೆ, ಏರಿಕೆ ಆಗಿದೆ, ಡಿವೋರ್ಸ್ ರೇಸ್ ಆಗಿದೆ. ಓಕೆನಾ, ಇವಾಗ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಇದೆ ಅಲ್ಲ ಅದಷ್ಟು ಇದು ಬೇರೆ ಏನು ಇಲ್ಲ ಅನ್ಸುತ್ತೆ. ದಟ್ ಈಸ್ ದ ಬಿಗ್ಗೆಸ್ಟ್ ವೇರ್ ಪೀಪಲ್ ಗೆಟ್ ಫೂಲ್ಡ್. ಅಂದ್ರೆ ಮೂರ್ಖರಾಗ್ತಿರ್ತಕ್ಕಂಥದ್ದು ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಗಳಿಂದ, ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಇಂದ ತುಂಬಾ ಜನ ಇದಾಗ್ತಾರೆ. ಇಲ್ಲಿ ಏನಾಗತ್ತೆ, ಡಿಫ್ರೆಂಟ್ ಕಲ್ಚರ್ಸ್ ಅಲ್ಲಿ ಮದುವೆ ಮಾಡ್ಕೊತಾ ಇದಾರೆ, ಡಿಫ್ರೆಂಟ್ ರಿಲಿಜನ್ ಅಲ್ಲಿ ಮದುವೆ ಮಾಡ್ಕೊತಾ ಇದಾರೆ, ಅಪ್ರಿಷಿಯಬಲ್. ಮುಂಚೆ ಎಲ್ಲ ಏನಾಗ್ತಿತ್ತು, ಒಂದು ಕ್ಯಾಸ್ಟ್ ಅಲ್ಲೇ ಮದುವೆ ಮಾಡ್ಕೊತಾ ಇದ್ರು. ಐ ಆಮ್ ನಾಟ್ ಪ್ರೊಪಗೇಟಿಂಗ್ ದಟ್ ಕ್ಯಾಸ್ಟ್ ಮ್ಯಾರೇಜ್ ಅಂತ ಹೇಳ್ತಾ ಇರೋದು. ಓಕೆ, ಖಂಡಿತ ಖಂಡಿತ. ಒಂದ್ ಸರ್ಕಲ್ ಒಳಗಡೆ ರಿಲೇಟಿವ್ಸ್ ರೆಫರೆನ್ಸ್ ಅಲ್ಲಿ, ಒಂದ್ ಫ್ರೆಂಡ್ಸ್ ರೆಫರೆನ್ಸ್ ಅಲ್ಲಿ ಮದುವೆ ಮಾಡ್ಕೊಡ್ತಾ ಇದ್ರು. ಸೊ ದಟ್ ಅವ್ರ ಮನೆ ತಾನೇ ಗೊತ್ತಾಗ್ತಿತ್ತು ಇಬ್ರಿಗೂ, ಹುಡುಗಿ ಮನೆ ಕಡೆ ಹುಡುಗಂಗ್ ಗೊತ್ತಿತ್ತು, ಹುಡುಗ ಮನೆ ಕಡೆ ಹುಡುಗಿಂಗ್ ಗೊತ್ತಿರ. ಆಮೇಲೆ ಏನೇ ಆಗ್ಲಿ ಅವರೆಲ್ಲಾರು ಬಂದು ನಿಂತ್ಕೊಂತಾ ಇದ್ರು. ಅವರು ಹೇಳಿದ್ದು ವಾಕ್ಯ ಎಷ್ಟು ಸ್ಟ್ರಾಂಗ್ ಆಗಿರತ್ತಂತಂದ್ರೆ, ಇವರೆಲ್ಲ ಅದನ್ನ ಬಿಟ್ಟು ಹೊರಗಡೆ ಏನು ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ದೇರ್ ಆರ್ ಸ್ಟಿಲ್ ಸ್ಟ್ರಾಂಗ್ ಕಮ್ಯುನಿಟೀಸ್ ಇವನ್ ಟುಡೇ. ಆ ಕಮ್ಯುನಿಟಿಯಲ್ಲಿ ಮಾತಾಡೋದೇ ಮೇನ್ ಅಂತ ಅನ್ಕೊಂತಾರೆ. ಕೋರ್ಟ್ ಅಲ್ಲಿ ದೇ ಆರ್ ಲೀಸ್ಟ್ ಬಾದರ್ಡ್. ಅಷ್ಟು ಸ್ಟ್ರಾಂಗ್ ಲೀಡರ್ಸ್ ಇರ್ತಾರೆ ಕಮ್ಯುನಿಟಿ ಲೀಡರ್ಸ್ಗಳು. ಎಷ್ಟು ಸ್ಟ್ರಾಂಗ್ ಅಂದ್ರೆ, ಇಲ್ಲ ನೀವು ಮಾಡಿರೋ ತಪ್ಪು, ನೀವ್ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತಂದ್ರೆ ಇಟ್ ಇಸ್ ಗೆಟಿಂಗ್ ಸಾಲ್ವ್ ದೇರ್. ಕಮ್ಯುನಿಟಿ ಫಿಯರ್ ಅಂತ ಇದೆ ಅಲ್ಲಿ. ಬಟ್ ಇವಾಗ ಮ್ಯಾಟ್ರಿಮೋನಿಯಲ್ ಅಲ್ಲಿ ಮಾಡಿದಾಗ 1 ಇಯರ್ ಚೆನ್ನಾಗಿರ್ತಾರೆ, ಆಮೇಲೆ ದೇ ಕಮ್ ಟು ನೋ ಎಲ್ಲ ಫೇಕ್. ನಮ್ಮ ಆಫೀಸ್ ಕೇಸ್ ಅಲ್ಲಿ ಆ ಹುಡುಗನ್ಗೆ ನಾವು ಬಂದ ಈ ತರ, ನಾನು ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಅಲ್ಲಿ ಡೇಟಿಂಗ್ ಆ್ಯಪ್ ಅಲ್ಲಿ ನೋಡಿ ಮದ್ವೆ ಮಾಡ್ಕೊಂಡೆ ಅಂತ. ಓಕೆಪ್ಪ, ಹೌ ಇಸ್ ಹರ್ ಸೋಷಿಯಲ್ ಆಕ್ಟಿವಿಟಿ? ಇಲ್ಲ ಮೇಡಮ್, ನಾನು ನೋಡಿಲ್ಲ, ದಯವಿಟ್ಟು ಡೂ ಸಮ್ ಹೋಮ್ವರ್ಕ್, ಯು ಗೋ ಸಿ ಅಂತ. ನೆಕ್ಸ್ಟ್ ಡೇ ಬಂದು ಹತ್ಕೊಂಡು ಬಂದ. ಯಾಕಪ್ಪ ಏನಾಯ್ತು ಅಂತಂದೆ. ಇಲ್ಲ ಮೇಡಮ್, ನಾನು ಮೆಸೆಂಜರ್ ಅಲ್ಲಿ ಯಾರೋ ಒಬ್ಬ ಮದ್ವೆ ಎಂಗೇಜ್ಮೆಂಟ್ ಟೈಮ್ ಅಲ್ಲೇ ಮೆಸೇಜ್ ಹಾಕಿ ಫೋಟೋಸ್ ಎಲ್ಲ ಹಾಕಿದೆ, ನಾನು ನೋಡೇ ಇಲ್ಲ ಅದನ್ನ. ಈ ಹುಡುಗಿ ಬಂದು ಶೀಸ್ ಎ ಪ್ರಾಸ್ಟಿಟ್ಯೂಟ್, ನಂಗೆ ಗೊತ್ತೇ ಇಲ್ಲ. ಸೊ ಹುಡುಗರು ಅಷ್ಟೇ ಡೂಪ್ ಆಗ್ತಾ ಇದಾರೆ ಇಲ್ಲಿ. ಓಕೆ, ಹಾ, ಇಲ್ಲಿ ಇನ್ನೊಂದು ಕೇಸು ಹಂಗೆ ಆಗಿದೆ. ಮದ್ವೆ ಎಲ್ಲ ಆಯ್ತು, ಆಮೇಲೆ ನೋಡಿದ್ರೆ ಎಲ್ಲ ಸೆಮಿ ನ್ಯೂಡ್ ಪಿಕ್ಚರ್ಸ್ ಹಾಕಿದೆ ಹುಡುಗಿ ಆನ್ಲೈನ್. ಈ ಹುಡುಗಿ ಈ ಹುಡುಗಂದು ಫ್ಯಾಮಿಲಿ ಫುಲ್ ಪ್ರೊಫೆಷನಲ್ ಫ್ಯಾಮಿಲಿ. ಸೊ ಡೂಪ್ ಆಗಿದ್ದಾರೆ ಅವರು, ತಪ್ಪು ಯಾರ್ದು, ಡೂಪ್ ಆಗಿರೋರೇ ತಪ್ಪು. ಹೋಗಿ ಹೋಗಿ ಡೇಟಿಂಗ್ ಆ್ಯಪ್ ಅಲ್ಲಿ ಯಾರಾದ್ರು ನೋಡ್ತಾರ ಹುಡುಗಿನ? ಬಟ್ ಒಂದೊಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ, ನಾನು ಆಡಿಯನ್ಸ್ ಕೇಳೋದೇ ಆದ್ರೆ, ಹೌದು ಹೆಣ್ಣನ್ನ ಹುಡುಕ್ಬೇಕು, ಗಂಡನ್ನ ಹುಡುಕ್ಬೇಕು, ಗಂಡು ಹೆಣ್ಣು ಮದುವೆ ಆಗ್ಬೇಕು, ಆದ್ರೆ ಅದಕ್ಕೆ ಆದಂತ ಒಂದು ವೇದಿಕೆಗಳಿದೆ, ಅಲ್ಲಿಗೆ ಹೋಗಿ
ಈ ಮ್ಯಾಟ್ರಿಮೋನಿಯಸ್ ಡೇಟಿಂಗ್ ಆ್ಯಪ್ ಇದ್ರ ಮೂಲಕ ಹೋಗಿ ಮೂರ್ಖರಾಗ್ಬೇಡಿ ಅಂತ ಹೇಳ್ತಿದ್ದೀರಿ. ಎಸ್ ಎಸ್, ಅವ್ರಿಗೆ ಅವ್ರದ್ದು ಡೇಟಾ ಸಿಕ್ಕಿದ್ರು ಕ್ರಾಸ್ ವೆರಿಫೈ ಮಾಡಬೇಕು ಅವರು ಹೆಸರು ಕರೆಕ್ಟ್ ಆಗಿದ್ಯಾ, ಯಾಕಂದ್ರೆ ಅವ್ರು ಕೊಟ್ಟಿರೋ ಹೆಸರೇ ಒಂದಿರುತ್ತೆ, ಪಾಸ್ಪೋರ್ಟ್ ಅಲ್ಲಿ ಒಂದಿರುತ್ತೆ, ಆಧಾರ್ ಕಾರ್ಡ್ ಅಲ್ಲಿ ಒಂದಿರುತ್ತೆ. ಸೊ ನಾನು ಹೇಳೋದು, ನೀವು ಜಾತಕ ಕೊಡುತ್ತೋ ಇಲ್ವೋ ಬಟ್ ವೆರಿಫೈ ಮಾಡಬೇಕು. ಇಂಥ ಸೋಷಲ್ ಲೈಫ್ ಹೆಂಗಿದೆ, ಎಕನಾಮಿಕಲಿ ಹೆಂಗಿದ್ದಾರೆ, ಫೈನಾನ್ಷಿಯಲಿ ಹೆಂಗಿದ್ದಾರೆ, ಅವ್ರ ಫ್ರೆಂಡ್ಸ್ ಯಾರು ಇದ್ದಾರೆ, ಇವಾಗ ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ ಗಿವ್ ದ ಪೇ ಸ್ಲಿಪ್ ಕೇಳೋದಲ್ಲಿ ಏನು ತಪ್ಪಿಲ್ಲ. ಗ್ಯಾರಂಟಿ ಬೇಕಲ್ಲ. ಇಲ್ಲ, ನೀನ್ ಇವನ್ ಇವಾಗೆಲ್ಲ ಎಲ್ಲಾ ಪ್ರಾಪರ್ಟಿ ಎಲ್ಲಾನು ಸೀಕ್ರೆಟ್ ಆಗಿ ಇಟ್ಕೊಂತಾರೆ. ಎಲ್ಲೆಲ್ಲಿದೆ ಪ್ರಾಪರ್ಟಿ ಕ್ರಾಸ್ ಚೆಕ್ ಮಾಡಿ, ಅಲ್ಲಿ ಪ್ರಾಪರ್ಟಿ ಇದೆಯಾ. ಇಲ್ಲ ಅಬ್ರಾಡ್ ಅಲ್ಲಿ ಹುಡುಗ ಕೆಲಸ ಮಾಡ್ತಿದ್ರೆ, ಇವಾಗ ಕನ್ನಡ ಸಂಘಂ ತುಂಬಾ ಆಕ್ಟಿವ್ ಇದೆ, ತಮಿಳ್ ಸಂಘಂ ಇದೆ, ಎಲ್ಲ ನೀವು ನೇಮ್ ದ ಕಂಟ್ರಿ ಅಲ್ಲಿ ಇದ್ದಾರೆ. ಅಲ್ಲಿ ಫೋನ್ ಮಾಡ್ಬಿಟ್ಟು ಪ್ಲೀಸ್ ಹೆಲ್ಪ್ ಅಸ್ ಟು ಫೈಂಡ್ ಔಟ್ ಈ ಹುಡುಗ ಇದಾನ ಹೆಂಗೆ, ಅವನು ಬೇರೆಯವ್ರ ಜೊತೆ ಇದಾನ ಏನು, ವೆರಿಫೈ ಮಾಡಿ. ವೆರಿಫಿಕೇಶನ್ ಮಾಡೋದು ಈಸಿ ಆಕ್ಚುಲಿ. ಇವಾಗ ನೋಡಿ, ಈಗ ಅತುಲ್ ಸುಭಾಷ್ ಹಾಗೆ ನಿಖಿತಾ ಸಿಂಗಾನಿಯ ಮದುವೆ ಆಗಿರೋದು ಕೂಡ ಮ್ಯಾಟ್ರಿಮನಿ ವೆಬ್ಸೈಟ್ ಮೂಲಕ. ಎಸ್ ಎಸ್ ಎಸ್, ಮೂಲ ಬಹುತೇಕ ಈ ಪ್ರಕರಣಗಳ ಈ ರೀತಿ ದಿಕ್ಕು ದೆಸೆ ಪಡಿತಾ ಇರೋದೇ ಈ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಗಳು ಮತ್ತೆ ಡೇಟಿಂಗ್ ಆಪ್ಗಳ ಮೂಲಕ ಮದುವೆ ಆದ್ವು. ಅಂದ್ರೆ ಇದರ ರೇಷಿಯೋ ಜಾಸ್ತಿ ಅಂತ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ನಾನಂಗಂತ ಅಪ್ಪ ಅಮ್ಮ ನೋಡಿದ ಸಂಬಂಧಗಳೆಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳ್ತಿಲ್ಲ, ಆದ್ರೆ ಈ ತರದ ಮೋಸ ಆಗ್ತಿರ್ತಕ್ಕಂಥದ್ದು, ಈ ತರದ ಅಂತಕ್ಕೆ ಬರ್ತಿರ್ತಕ್ಕಂಥದ್ದು ಬಹುತೇಕ ಈ ಪ್ಲಾಟ್ಫಾರ್ಮ್ಗಳದು ಅಂತ. ಎಸ್ ಎಸ್, ಇವಾಗ ಅವ್ರು ಮಾಡೋದು ನೋಡೋದು ಏನ್ ಗೊತ್ತಾ, ಮೆಂಟಲಿ ಅವರು ಇಬ್ರು ಇಂಟೆಲೆಕ್ಚುಯಲಿ ಮ್ಯಾಚ್ ಆಗ್ತಾರ ಅಂತ ಅವ್ರಗಳು ನೋಡಲ್ಲ. ಓಕೆ, ಫೈನಾನ್ಷಿಯಲಿ ಮ್ಯಾಚ್ ಆಗ್ತಿದ್ಯಾ ಅಂದ್ರೆ, ನನ್ಗೆ ಲೋನ್ ಇಷ್ಟಿದೆ, ವಿಲ್ ಯು ಪೇ ಮಿ, ಐ ಹ್ಯಾವ್ ಲೋನ್, ವಿಲ್ ಶಿ ಪೇ ಮಿ, ಒಳಗಡೆ ಬರಂಗಿಲ್ಲ ಅವ್ರ ಅಕೌಂಟ್ ನ ಅದಕ್ಕೆ ಜಾಯಿಂಟ್ ಮಾಡ್ತಾರೆ. ಸೊ ಇವಾಗ ಮ್ಯಾರೇಜ್ ಇಸ್ ಬಿಕಮ್ ಫಾರ್ ದ ಕನ್ವಿನಿಯನ್ಸ್, ನಾಟ್ ಫಾರ್ ಕಮಿಟ್ಮೆಂಟ್. ಕನ್ವಿನಿಯನ್ಸ್ಗೋಸ್ಕರ ಮದ್ವೆ ಮಾಡ್ಕೊಂತಾರೆ. ಇವಾಗ ಲಿವ್ ಇನ್ ರಿಲೇಶನ್ಶಿಪ್ ಕನ್ವಿನಿಯನ್ಸ್ ಅಲ್ವಾ, ಅದೇ ತರ ಮ್ಯಾರೇಜ್ ಕನ್ವಿನಿಯನ್ಸ್ಗೆ ಮಾಡ್ಕೊಂತಾರೆ. ಆ ಹುಡುಗಿಯಿಂದ ನನಗೆ ಏನು ಲಾಭ, ಆ ಹುಡುಗನಿಂದ ಏನ್ ಲಾಭ, ಅಷ್ಟೇ ಹೊರತು ಆ ಕಮಿಟ್ಮೆಂಟ್, ಆ ಸೇಕ್ರೆಟ್ ಇದು ರಿಲೇಶನ್ಶಿಪ್ ಅನ್ನೋದು ಅವ್ರಿಗೆ ಇಟ್ ಇಸ್ ಗಾನ್ ವಿತ್ ದ ವಿಂಡ್ ಅಂತ ಅನ್ಸತ್ ನನಗೆ. ಎಸ್, ಈ ಒಂದು ಪ್ರಕರಣ ದೇಶದಲ್ಲಿ ಬೇರೆ ಎಲ್ಲ ಕಡೆ ಚರ್ಚೆ ಆಗ್ಲಿಕ್ಕೆ ಕಾರಣ ಆಗಿದೆ. ಆದರೆ ಇಂಥ ಲಕ್ಷಾಂತರ ಪ್ರಕರಣಗಳು ದೇಶಗಳಲ್ಲಿದೆ, ನಮ್ಮ ದೇಶದಲ್ಲಿದೆ. ಇಂಥ ಸಾವಿರಾರು ಪ್ರಕರಣಗಳನ್ನ ಹ್ಯಾಂಡಲ್ ಮಾಡಿರೋದು ಮೇಡಮ್, ಈಗ ಸ್ಪಷ್ಟವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕೆ ಈ ಥರ ಆಗುತ್ತೆ, ಏನು ಎತ್ತ, ಮದುವೆ ಆದ ತಕ್ಷಣ ಮಾಡಬೇಕಾಗಿರ್ತಕ್ಕಂಥದ್ದೇನು, ಸಪ್ತಪದಿ ತುಳಿತಿರೋ ಬಿಡ್ತಿರೋ ಸೆಕೆಂಡ್ರಿ, ಒಂದು ನಾವು ವರದಕ್ಷಿಣೆ ಕೊಡ್ತಿಲ್ಲ, ನಾವು ತಗೊಳ್ತಿಲ್ಲ ಅನ್ನೋದು ಒಂದು ಹೇಳುವಂಥದ್ದು ಆಗಬೇಕು, ಅಲ್ಲಿ ಕಮಿಟ್ ಆಗಬೇಕು, ಮತ್ತೆ ಡಾಕ್ಯುಮೆಂಟೇಶನ್ ಮಾಡ್ತಾ ಹೋದಷ್ಟು ಒಳ್ಳೇದು ಅಂತ ಹೇಳ್ತಾರೆ. ಬಟ್ ಇದಿಲ್ಲಿಗೆ ಮುಗಿಯಲ್ಲ, ಯಾಕೆಂದ್ರೆ ಒಂದೊಂದು ಪ್ರಕರಣ ಒಂದೊಂದು ರೀತಿಯ ವರ್ಷನ್ಗಳಿರುತ್ತೆ. ಹಾಗಾಗಿ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು, ಮತ್ತೆ ಎಲ್ಲಿ ಇಲ್ಲೊಂದು ಅರ್ಥ ಆಗೋದೇನು ಅಂದರೆ, ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಮೂಲಕ ಅತುಲ್ ಹಾಗೆ ನಿಖಿತಾ ಮದುವೆ ಆಗಿರ್ತಾರೆ, ಅದಾದ್ಮೇಲೆ 5 ವರ್ಷಕ್ಕೆ ಈ ಹಣೆ ಬರ. ಹಾಗಾಗಿ ಬಹುತೇಕ ಈ ಥರ ಪ್ಲಾಟ್ಫಾರ್ಮ್ ಡೇಟಿಂಗ್ ಆ್ಯಪ್ಸ್ ಮೂಲಕ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಮೂಲಕ ಆಗುವಂಥ ಮದುವೆಗಳಿಗೆ ಸಕ್ಸಸ್ ರೇಷಿಯೋ ಭಾಳ ಕಡಿಮೆ, ಪ್ರಾಬ್ಲಮ್ ರೇಷಿಯೋ ಭಾಳ ಜಾಸ್ತಿ ಅನ್ನೋದು ಸ್ಪಷ್ಟವಾಗುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಇನ್ನು ಅಂತಿಮವಾಗಿ ಏನಾರು ಹೇಳೋದಿದೆಯಾ ಆಡಿಯನ್ಸ್ಗೆ? ನಾನು ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಇವಾಗ ಮೇಂಟೆನೆನ್ಸ್ ಬಗ್ಗೆ ನಾ ಮಾತಾಡಿಲ್ಲ. ಓಕೆ, ಈ ಮೇಂಟೆನೆನ್ಸ್ ಅಂತ ತಗೊಂಡಾಗ ಹೆಣ್ಮಕ್ಳಿಗೆ ಒಂದು ಒಂದು ರಾಂಗ್ ಅಸಂಪ್ಷನ್ ಇದೆ, ಗಂಡನ ಹತ್ರ ಇರೋದಲ್ಲ ನಂದು ಅಂತ ಹೇಳೋ ಭಾವನೆ ಇದೆಲ್ಲ, ಅದು ತುಂಬಾ ತಪ್ಪು. ಮೇಂಟೆನೆನ್ಸ್ ಕೊಡೋದು ನಿಮ್ಮ ಹೊಟ್ಟೆ ಎಷ್ಟಿದೆ, ಆ ಹೊಟ್ಟೆ ಫುಡ್ಡು ಶೆಲ್ಟರ್ ಆ 3 ಕಾನ್ಸೆಪ್ಟ್ ನ ಕವರ್ ಮಾಡಕ್ಕೆ ಮೇಂಟೆನೆನ್ಸ್ ಕೊಡೋದು. ಹುಡುಗನ ಎಲ್ಲಾ ದುಡ್ಡು ತಗೊಂಡು ಬೀದಿ ಪಾಲಾಗು ಅಂತ ಅಲ್ಲ ಮೇಂಟೆನೆನ್ಸ್ ಇರೋದು. ಹೋಗೋ ಕೆಲ್ಸಕ್ಕೆ ರಿಸಿಗ್ನೇಷನ್ ಮಾಡ್ಬಿಟ್ಟು ಮನೇಲಿ ಕೂತ್ಕೊಂತಾರೆ ಹುಡುಗಿರು. ಅದೇ ಹುಡುಗರು ಮೇಂಟೆನೆನ್ಸ್ ಕೊಡ್ಬೇಕು ಅಂತ ಕೆಲ್ಸಕ್ಕೆ ಹೋಗದೆ ಮನೇಲಿ ಕೂತ್ಕೊಂತಾರೆ. ನಾನು ಹೇಳೋದು, ಮೇಂಟೆನೆನ್ಸ್ ಕೋರ್ಟಲ್ಲಿ ಸಿಗೋದು ಟೂ ಮೀಗರ್. ಅದ್ ಬದ್ಲು ಈಚ್ ಒನ್ ಐದರ್ ಬಾಯ್ ಆರ್ ಗರ್ಲ್ ಗೋ ಸ್ಟಾರ್ಟ್ ವರ್ಕಿಂಗ್. ನೀವು ಕೆಲ್ಸ ಮಾಡಿ, ಕೆಲ್ಸ ಮಾಡಿದ್ರೆ ಮೇಂಟೆನೆನ್ಸ್ ಕೊಡಬಾರ್ದು ಅಂತ ಏನು ಇಲ್ಲ.
ನೀವು ಒಂದ್ ಗಾರ್ಮೆಂಟ್ ಇದಕ್ ಹೋಗ್ತೀರಾ, ನಿಮ್ ಬರೋದೇ ಒಂದ್ 10,000 ಅಂತಂದ್ರೆ ಅದ್ರಲ್ಲಿ ನಿಮ್ ಮನೆತನ ನಡೆಯಲ್ಲ, ಅವಾಗ ಕೋರ್ಟ್ ಖಂಡಿತ ಕೊಡ್ತಾರೆ. ನಾನ್ ಹೇಳೋದು ಹುಡುಗಿರಿಗೆ, ಡೋಂಟ್ ವೇಸ್ಟ್ ಯುವರ್ ಟೈಮ್ ಅನ್ನೆಸೆಸರಿ ಇನ್ ದ ಕೋರ್ಟ್. ಅದ್ ಬಂದು ಪ್ರೊಫೆಷನಲ್ ಡೆವಲಪ್ಮೆಂಟ್ ಗೆ ಎನರ್ಜಿ ಹಾಕಿ, ಯು ವಿಲ್ ಫ್ಲರಿಶ್. ಒಂದ್ 5,000 ನಿಮ್ಮ ಬೆಳವಿಯನ್ನ ಕಟ್ 50,000 1,00,000 ಅರ್ನ್ ಮಾಡೋ ಅಂತ ಕೆಪಾಸಿಟಿ ಹುಡುಗಿರು ಸುಮ್ಮನೆ ವೇಸ್ಟ್. ಇಟ್ ಇಸ್ ಅ ನ್ಯಾಷನಲ್ ವೇಸ್ಟ್, ನ್ಯಾಷನಲ್ ಇನ್ಕಮ್ ವೇಸ್ಟ್. ಎಸ್, ಖಂಡಿತ ಇದು ಒಳ್ಳೆ ಸಂದೇಶ ಅನ್ಕೋತೀನಿ ನಮ್ಮ ವೀಕ್ಷಕರಿಗೆ. ಯಾಕೆಂದ್ರೆ ಸಂಬಂಧ ಇಷ್ಟ ಇಲ್ವಾ, ಸರಿ ಹೋಗುತ್ತೆ ಅಂತ ಅನ್ಸಲ್ವಾ, ಭರವಸೆ ಬರಲ್ವಾ, ನಿರೀಕ್ಷೆಗಳೆಲ್ಲ ಬತ್ತಿ ಹೋದ್ರೆ ಬಿಟ್ಬಿಟ್ಟು ನಿಮ್ ಜೀವನ ನೋಡ್ಕೊಳ್ಳಿ. ಇಲ್ಲೇನೋ ಸಾಧಿಸ್ಬೇಕು, ಇಲ್ಲೇನೋ ಕಿತ್ಕೋಬೇಕು, ಪಡ್ಕೋಬೇಕು ಅಂತ ನಿಂತ್ಕೊಂಡ್ರೆ ಪಡ್ಕೊಳ್ಳೋದು ಏನು ಇರಲ್ಲ, ಕಳ್ಕೊಳ್ಳೋದೇ ಜಾಸ್ತಿ ಅಂತ. ಹೌದು, ಶುಡ್ ಬಿ ಎ ಪಾಯಿಂಟ್. ಬಟ್ ಅದನ್ನೇ ಲೈಫ್ ಅಂತ ಅನ್ಕೊಂಬಿಟ್ಟು ಕೇಸ್ ಲೈಫ್ ಅಂತ ವೇಸ್ಟ್ ಮಾಡ್ಕೊಂಡ್ಬಿಟ್ಟು ಟೈಮ್ ನ. ಕೇಸ್ ಹಾಕೊಂಡು ಕೋರ್ಟ್ ಅಲಿಯೋದೇ ಲೈಫ್ ಅಲ್ಲ, ಅದನ್ನ ಮೀರಿ ಜೀವನ ಮತ್ತೊಂದಿದೆ ನೋಡಿ ಅಂತ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಒಳ್ಳೇದಾಗ್ಲಿ. ಎಸ್ ವೀಕ್ಷಕರೇ, ರಾಜೇಶ್ವರಿ ಮೇಡಮ್ ಸ್ಪಷ್ಟವಾಗಿ ಹೇಳಿದ್ರು ಪ್ರಕರಣ ಯಾವ ರೀತಿ ಆಗಿದೆ. ಬಹುತೇಕ ಈ ಡೇಟಿಂಗ್ ಆ್ಯಪ್ಸ್ ಜೊತೆಗೆ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಮೂಲಕ ಕೂಡಿ ಬಂದಂಥ ಕಂಕಣಗಳಲ್ಲೇ ಬಹುತೇಕ ಕಠಿಣ ಸಮಸ್ಯೆಗಳು ಈ ಥರ ಆಗೋದು. ಹಾಗಾಗಿ ಅದೊಂದು ಭಾಗ ಆದರೆ, ನೀವಿವತ್ತು ವರದಕ್ಷಿಣೆ ತಗೊಂಡಿಲ್ಲ ಕೊಟ್ಟಿಲ್ಲ ಅನ್ನೋದಾದರೆ, ಆ ಮದುವೆ ದಿನವೇ ಅದಕ್ಕೊಂದು ರೀತಿಯ ಎಸ್ ನಾವು ಕೊಟ್ಟಿಲ್ಲ ನಾವು ತಗೊಂಡಿಲ್ಲ ಅನ್ನೋದಾದರೆ ಅದೊಂದು ಲೀಗ್ ಡಾಕ್ಯುಮೆಂಟೇಷನ್ ಥರ ಆಗುತ್ತೆ ಅಂತ. ಬಟ್ ನಂಬಿಕೆ ಭಾಳ ಇಂಪಾರ್ಟೆಂಟು, ನಂಬಿಕೆ ಮೇಲೆ ಜೀವನ ಮಾಡಬೇಕು. ಆದರೆ ಇವತ್ತು ಯಾವಾಗ ಏನು ಅಂತ ಗೊತ್ತಾಗಲ್ಲ, ಯಾರು ಹೇಗೆ ಏನು ಗೊತ್ತಾಗಲ್ಲ. ಹಾಗಾಗಿ ಗೊತ್ತಿರೋ ಕಡೆ ನೋಡಿರೋ ಕಡೆ ವಿಚಾರ ತಿಳ್ಕೊಂಡು ಮದುವೆ ಆಗಿ ಅನ್ನೋದು ಒಂದು ರೀತಿಯ ಹಳೆ ರೀತಿಯ ಸಜೆಷನ್ ಕೊಡ್ಬೋದೇನೋ. ಅದನ್ನು ಮೀರಿ ಏನಾಗುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಮಂಡ್ಯ ಹಳೆ ಮೈಸೂರು ಭಾಗದಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಿಲ್ಲ, ಅವರೆಲ್ಲ ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗಿ ಮದುವೆ ಆಗ್ತಿದ್ದಾರೆ. ಸೊ ಹಾಗಾಗಿ ಏನು ಎತ್ತ ಅನ್ನೋದಕ್ಕೆ ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ. ಇನ್ನೊಂದು, ನಾನು ಡಾಕ್ಟರ್ ವೇಲಿಮಣಿ ಅಂತ ಅವ್ರು ನೋಡ್ತೀನಿ, ಇನ್ನು 100 ವರ್ಷಕ್ಕೆ ಮದುವೆ ಅನ್ನೋ ಕಾನ್ಸೆಪ್ಟೇ ಇರಲ್ಲ ಅಂತ, ಮದುವೆ ಅನ್ನೋ ಕಾನ್ಸೆಪ್ಟೇ ಇರಲ್ಲ ಅಂತ. ಇನ್ನು ಮತ್ತೊಂದು ಭಾಗ ಸಿಂಗಾಪುರದ ಬಗ್ಗೆ ಮಾತನಾಡಬೇಕಾದ್ರೆ, ಅಲ್ಲಿ ಒಂದು ಹೆಣ್ಣಿಗೆ ಒಂದು ಮಗು ಆಗೋದೆ ಕಷ್ಟ ಅಂತ, ಮಗು ಆಗುವಂಥ ರೇಷಿಯೋ 0.9 ಈ ಥರ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಕಾಲ ಬದಲಾದಂತೆ ಬೇರೆ ಬೇರೆ ದೇಶೀಯ ಸಮಸ್ಯೆಗಳು ಬರ್ತಾ ಇರುತ್ತೆ. ಸೊ ತಾವೇನು ಹೇಳ್ತೀರಿ ಈ ಅತುಲ್ ಸುಭಾಷ್ ಅವ್ರ ಪ್ರಕರಣ ಸಂಬಂಧಪಟ್ಟಂತೆ, ನಿಮ್ಮ ಅಭಿಪ್ರಾಯ ಏನು ಈ ವರದಕ್ಷಿಣೆ ಕಿರುಕುಳ ಇದೆಲ್ಲದರ ಸಂಬಂಧಪಟ್ಟಂಗೆ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಬಾಯಲ್ಲಿಟ್ಟರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್.